ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಆಶ್ಚರ್ಯಪಡಿಸಿರುವ 3,000 ಕೋಟಿ ಮೌಲ್ಯದ ಲ್ಯಾಂಡ್ ಸ್ಕ್ಯಾಮ್ ರೋಚಕ ತಿರುವು ಪಡೆದುಕೊಂಡ ಕಾರಣ ಪ್ರತಿಪಕ್ಷಗಳು, ಪ್ರಜೆಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಬ್ ರಿಜಿಸ್ಟ್ರಾರ್ ಸಿಬ್ಬಂದಿಗಳನ್ನ ಕಸ್ಟಡಿಯಲ್ಲಿಟ್ಟು ತನಿಖೆ ಮಾಡಬೇಕೆಂದು ಡಿಮ್ಯಾಂಡ್ ಮಾಡುತ್ತಾ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕೆಂದು ತಾಕೀತು ಮಾಡಿದ್ದಾರೆ. ಹಾಗೂ ಪ್ರತಿಪಕ್ಷದ ನಾಯಕರು ಕೂಡ ಈ ಬಗ್ಗೆ ಉಪವಾಸ ಸತ್ಯಾಗ್ರಹ ಮಾಡಿ ಈ ಸ್ಕ್ಯಾಮ್ ಅಲ್ಲ ವಿಧಿಗೆ ಅಂತ ಪ್ರೂವ್ ಆದ್ರೆ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಎಷ್ಟೋ ಸ್ಕ್ಯಾಮ್ಗಳನ್ನು ಮಾಡಿ ಮಿನಿಸ್ಟರ್ ಆಗಿದ್ದೀನಿ. ಜನಗಳು ಈ ಸ್ಕ್ಯಾಮ್ ಬಗ್ಗೆ ಮರ್ತು ಹೋಗ್ಬೇಕು ಅಂದ್ರೆ ಅವರ ಟೆನ್ಷನ್ ನ ಡೈವರ್ಟ್ ಮಾಡಬೇಕು. ಅದೇ ಹೇಗೆ? ಟೆರರಿಸ್ಟ್ ಅಟ್ಯಾಕ್. ಸರ್, ಎಲ್ಲ ರೆಡಿ ಇದೆ. ಯಾರು ಮಾಡ್ತಿದ್ದಾರೆ? ಲೋಕಲ್ ಟೆರರಿಸ್ಟ್. ಅಂದ್ರೆ ದೇಶ ಅಂದ್ರೆ ಕೋಪ ಇಲ್ಲ, ದುಡ್ಡು ಅಂದ್ರೆ ಇಷ್ಟ ಅಷ್ಟೇ. ನೀವ್ ಯಾರು ಅಂತ ಅವನಿಗೆ ಗೊತ್ತಿಲ್ಲ, ಅವನ್ ಯಾರು ಅಂತ ಜನಕ್ ಗೊತ್ತಿಲ್ಲ, ಅವನ್ ನೆಟ್ವರ್ಕ್ ಎಂತದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅಡ್ಡ ಬಂದ್ರೆ ಅಮ್ಮನ್ನ, ದುಡ್ಡು ಬಂದ್ರೆ ಅಪ್ಪನ್ನೇ ಕೊಲೆ ಮಾಡುವಂತ ಬ್ರೂಟಲ್ ಕ್ರಿಮಿನಲ್. ಹೆಸರು ನಾಯಕ್. ಯಾವಾಗ ಶುರು ಮಾಡ್ತಾನೆ? ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಬ್ರೇಕಿಂಗ್ ನ್ಯೂಸ್ಗೋಸ್ಕರ ವೇಟ್ ಮಾಡಿ. ಒಂದು ಮಾತು ಹೇಳಿದ್ರೆ ಫಿನಿಶ್.
ಸರಿಯಣ್ಣ. ಇನ್ವೆಸ್ಟಿಗೇಷನ್ ಗೋಸ್ಕರ ಎನ್ಐಎ ಸ್ಪೆಷಲ್ ಆಫೀಸರ್ ಜೆ ಡಿ ಶಾಸನ ಅಪಾಯಿಂಟ್ ಮಾಡಿದೀವಿ. ಇದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್. ಬಾಂಬ್ ಬ್ಲಾಸ್ಟ್ನ ತನಿಖೆ ಮಾಡಲು ಭ್ರಷ್ಟ ಆಫೀಸರ್ ಜೆ ಡಿ ಶಾಸ್ತ್ರಿ ಅವರನ್ನ ನೇಮಕ ಮಾಡಿರುವುದು ಎಲ್ಲರ ಕಣಿಗೆ ಅನುಮಾನ ಹುಟ್ಟಿಸಿದೆ. ಹಲವಾರು ದಕ್ಷ ಆಫೀಸರ್ ಗಳಿದ್ದರೂ ಜೆ ಡಿ ಶಾಸ್ತ್ರಿ ಅವರನ್ನು ಸರ್ಕಾರ ನೇಮಕ ಮಾಡಿದ್ದು ಬಹುದೊಡ್ಡ ವಿಪರ್ಯಾಸದಂತೆ ಕಾಣುತ್ತಿದೆ. ನಾನೇನ್ ಹುಡುಗಿ ತರ ಕಾಣಿಸ್ತಿದ್ದೀನಿ? ಹಾಗೆ ನೋಡ್ತಿದ್ರ? ಕಮಾನ್ ಗೈಸ್, ಬ್ಯಾಕ್ ಟು ವರ್ಕ್. ನಿಮ್ಮಲ್ಲಿ ತರುಣ್ ಯಾರು? ಅಂತ ತರುಣ್ ಸರ್, ನಿಮಗೆ ರಿಪೋರ್ಟ್ ಮಾಡಕ್ಕೆ. ಅಂಡ್ ದಿಸ್ ಇಸ್ ಆರ್ ಟೀಮ್ ಸರ್. ಸಿಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ತಗೊಂಡಿದೀವಿ ಸರ್. ಒಟ್ಟು 3 ಸ್ಪಾಟ್ ಅಲ್ಲಿ ಇಟ್ಟಿದ್ರು, 2 ಬ್ಲಾಸ್ಟ್ ಆಗಿರೋದು, ಬಟ್ ಒಂದು ಬ್ಲಾಸ್ಟ್ ಆಗಿಲ್ಲ ಸರ್. ಪ್ರೀತಿಸಿದ ಹುಡುಗಿ ಎಲ್ಲ ಹ್ಯಾಪಿ ಆಗಿತ್ತು. ಆದರೆ ಸಡನ್ ಆಗಿ ನನ್ನ ಲೈಫ್ ತಿಕ್ಕಾಪಾಲಾಗೋಯ್ತು. ಅಪ್ಪ ಅಮ್ಮ ಕಾಣಿಸ್ತಾ ಇಲ್ಲ, ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಹೇಗಿದ್ದಾರೋ ಗೊತ್ತಿಲ್ಲ, ಹುಡುಕದೇ ಇರೋ ಜಾಗ ಇಲ್ಲ, ಕೇಳದೇ ಇರೋ ಜನರಿಲ್ಲ. ಏನಪ್ಪ ಮತ್ತೆ ಬಂದಿದ್ದೀರಾ? ಸರ್, ಅದು ನನ್ನ ಪೇರೆಂಟ್ಸ್ ಬಗ್ಗೆ ಏನಾದರೂ. ಕೂತ್ಕೋ. ನೋಡು, ಬೆಂಗಳೂರು ಸಿಟಿನಲ್ಲಿ 4 ಝೋನು, 12 ಡಿವಿಷನ್ಗಳು, ಸುಮಾರು 60 ಪೊಲೀಸ್ ಸ್ಟೇಷನ್ಗಳಿದ್ದಾವೆ. ಇವುಗಳಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಪೇರೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬಂದರೂ ಆ ಇನ್ಫಾರ್ಮೇಶನ್ ನಮ್ಮ ಹತ್ರ ಬರಬೇಕು ಅಂದ್ರೆ ತುಂಬಾ ಪ್ರೊಸೀಜರ್ಸ್ ಇದೆ. ಮಿನಿಮಮ್ 5 hours ಆದರೂ ಬೇಕು. ನೀವು ಈ ರೀತಿ ಗಂಟೆಗೊಂದ್ಸಲ ಬಂದು ಕೇಳಿದ್ರೆ ಏನು ಪ್ರಯೋಜನ ಹೇಳಿ? ಆಗಲ್ಲ ಸರ್, ಊರಲ್ಲಿರೋ ಹಾಸ್ಪಿಟಲ್ಸ್, ಮಾರ್ಚರಿಸಿ ಎಲ್ಲ ಹುಡುಕಿದ್ವಿ, ಎಲ್ಲೂ ಅವ್ರ ಬಗ್ಗೆ ಯಾವ ರೆಕಾರ್ಡು ಇಲ್ಲ. ಅದಕ್ಕೋಸ್ಕರ ನಮ್ಮ ಕೆಲಸನೂ ನೀವೇ ಮಾಡಿದ್ರೆ ಹೇಗೇಳಿ? ನಮ್ ಪ್ರಯತ್ನ ನಾವು ಮಾಡ್ತಿದೀವಿ. ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಆ ಕೇಸ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದೀವಿ. ಹಾಗಂತ ನಿಮ್ ಬಗ್ಗೆ ನಾವು ಕೇರ್ಲೆಸ್ ಮಾಡ್ತಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಲೋ ಹಲೋ ಸರ್, ಅದ್ ಹಾಗಲ್ಲ ಸರ್. ಅಪ್ಪ ಅಮ್ಮ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ. ಅವ್ರು ಹೇಳದೆ ಎಲ್ಲೂ ಹೋಗಲ್ಲ. ಅದು ಅಲ್ಲದೆ ಇವತ್ತು ಅವ್ರ 30th ಆನಿವರ್ಸರಿ. ನಾನು ಅರ್ಥ ಮಾಡ್ಕೋತೀನಿ, ಆದ್ರೆ ನಮ್ ಕೈಯಲ್ಲಿ ಏನು ಇಲ್ವಲ್ಲ. ಇನ್ವೆಸ್ಟಿಗೇಷನ್ ಪ್ರೋಸೆಸ್ ನ ಸ್ಪೀಡ್ ಅಪ್ ಮಾಡ್ತೀನಿ. ನಮ್ಗೇನಾದ್ರೂ ಗೊತ್ತಾದ್ರೆ ತಕ್ಷಣ ಕಾಲ್ ಮಾಡ್ತೀನಿ. ಓಕೆ ಓಕೆ. ಆದ್ರೆ ಅಪ್ಪ ಅಮ್ಮ ಸಿಗೋವರೆಗೂ ನನ್ನ ಮನೆಗೆ ಹೋಗಲ್ಲ. ಏನಿದು ಚಿಕ್ಕ ಮಕ್ಕಳ ತರ?
ನನಗೆ ಕ್ಯಾನ್ಸರ್ ಬಂದ್ರೆ ನಾನು ಸತ್ತೋಗ್ತೀನಂತೆ ಅಲ್ವಾ? ಯಾರು ಹೇಳಿದ್ ನಿನ್ಗೆ? ಅಷ್ಟಕ್ಕೂ ಕ್ಯಾನ್ಸರ್ ಅಂದ್ರೆ ಏನ್ ಗೊತ್ತಾ? ಸರಿ, ಈಗ ನಿಮ್ ಕ್ಲಾಸ್ ಅಲ್ಲಿ ಯಾರಾದ್ರೂ ಬ್ಯಾಡ್ ಬಾಯ್ಸ್ ಇದ್ದಾರಾ? ಇದ್ದಾರೆ, ಸೀನು, ಸುರೇಶ್, ಚಂದು. ಆ ಬ್ಯಾಡ್ ಬಾಯ್ಸ್ ತೊಂದ್ರೆ ಕೊಟ್ರೆ ನೀನೇನ್ ಮಾಡ್ತೀಯ? ನಾನು ಹೋಗಿ ಟೀಚರಿಗೆ ಹೇಳ್ತೀನಿ. ಆ ಟೀಚರ್ ಏನ್ ಮಾಡ್ತಾರೆ? ಟೀಚರ್ ಅವರಿಗೆ ಹೊಡೆದು ಕ್ಲಾಸ್ ಇಂದ ಹೊರಕ್ಕಾಕ್ತಾರೆ. ಕರೆಕ್ಟ್. ಈಗ ಇದೇ ಸ್ಟೋರಿನ ಸ್ವಲ್ಪ ಬದಲಾಯಿಸಿ ಹೇಳ್ತೀನಿ, ಓಕೆ? ನಿನ್ ಬಾಡಿ ನಿನ್ ಕ್ಲಾಸ್ ರೂಮ್ ಅನ್ಕೋ, ಆ ಬ್ಯಾಡ್ ಬಾಯ್ಸ್ ಕ್ಯಾನ್ಸರ್ ಅನ್ಕೋ. ನಾನು ಟೀಚರ್, ಟೀಚರ್ ಅನ್ಕೋ. ಈಗ ನಾನೇನ್ ಮಾಡ್ತೀನಿ? ಭಯದಿಂದಲ್ಲ, ಏನೂ ಆಗಲ್ಲ ಅನ್ನೋ ನಂಬಿಕೆಯಿಂದ. ನಮ್ಮೂರು ಮದ್ದೂರು, ಅದೇ ಮಂಡ್ಯದ ಹತ್ರ. ನನಗೆ ಅಂತ ಯಾರು ಇಲ್ಲ, ನಾನೊಬ್ಬ ಅನಾಥ. ಚಿಕ್ಕವನಿದ್ದಾಗ ಅಲ್ಲಿ ಇಲ್ಲಿ ರೋಡಲ್ಲಿ ತಿರ್ಕೊಂಡು ಏನ್ ಸಿಗುತ್ತೋ ಅದು ತಿನ್ಕೊಂಡು ಎಲ್ಲಂದ್ರಲ್ಲಿ ಮಲಗ್ತಿದ್ದೆ. ಒಂದಿನ ಸಾರು ಮತ್ತೆ ಅಮ್ಮ ನನ್ನನ್ನು ನೋಡಿದ್ರು, ಅಲ್ಲಿಂದ ನನ್ನ ಅವ್ರ ಮನೆಗೆ ಕರ್ಕೊಂಡು ಬಂದ್ರು. ಆ ದಿನನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಕ್ಕಾಗಲ್ಲ. ನನಗೆ ಅಮ್ಮ ಊಟ ಇಟ್ಟು ಓದಿಸಿದ್ರು. ಇವತ್ತು ನಾನು ಡಾಕ್ಟರ್ ಆಗಿದ್ದೀನಿ. ಇವತ್ತಿನ ದಿನ ನಾನು ಹೀಗಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಅಮ್ಮ ಮತ್ತೆ ಸಾರ್ ಇಬ್ರೆ. ನಿಮ್ ತರನೇ ನಾನು ಸಹ ಊರೂರೆಲ್ಲ ಅಲ್ದು ಎಲ್ರಿಗೂ ಸೇವೆ ಮಾಡ್ತಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಜನರ ಪ್ರಾಣ ನಾನು ಕಾಪಾಡ್ತಿದ್ದೀನಿ. ನೀವೇ ನನ್ನ ಇನ್ಸ್ಪಿರೇಷನ್. ಸೊ ಅಮ್ಮ ಮತ್ತೆ ಸಾರ್, ನಿಮ್ಗೆ 30th ಆನಿವರ್ಸರಿ ಶುಭಾಶಯಗಳು. ಅಪ್ಪಾ, ಹಾರ್ಟ್ ಟಚ್ ಮಾಡ್ಬಿಟ್ಟೆ ಕಣೋ. ಏ ಸುಮ್ನಿರ, ಸೂಪರ್ ಆಗಿ ಜನ ಏನಾಗಿ ಹೇಳಿದ್ದೀನಿ ನಾನು. ಲೇ, ಅಲೆಕ್ಸ್ ಕೂಡ ಹೇಳ್ದ, ನಮ್ಗೇನೋ ಅಂಕಲ್ ಆಂಟಿ, ನಿನಗೆ ಅಪ್ಪ ಅಮ್ಮ. ಆಕ್ಚುಲಿ ನೀನು ಮೊದಲು ಹೇಳಬೇಕು. ಲೇ, ಅಪ್ಪ ಅಮ್ಮನ ಬಗ್ಗೆ ನಾನೇ ಮಾತಾಡಿದ್ರೆ ಹೇಗಿರುತ್ತೋ? ಆನಿವರ್ಸರಿ ಟೈಮ್ ಅಷ್ಟೊತ್ತಿಗೆ ರೆಡಿ ಆಗಿರ್ಬೇಕು ಅಲ್ವಾ? ಬಾ 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 ನಡಿ, ಬಾ ಬಾ. ನಿಮಗೋಸ್ಕರ ಸ್ಪೆಷಲ್ ಆಗಿ 360 degree ಕ್ಯಾಮ್ರಾ ತಗೊಂಬಂದಿದ್ದೀನಿ. ನೀನ್ ಏನ್ ಮಾತಾಡ್ತೀಯೋ ಅದೇ ನಿನ್ ಸ್ಪೀಚ್. ರೆಡಿ, ಕಮಾನ್ ಕಮಾನ್. ಲೇ, ಮಾತಾಡಕ್ ನಂಗೆ ಪ್ರಾಬ್ಲಮ್ ಇಲ್ವೋ? ನಾನೇನೋ ಇಮೋಷನಲ್ ಆಗಿ ಹೇಳಿ ಅದೇನಾದ್ರೂ ಅಪ್ಪ ನೋಡಿದ್ರು ಅನ್ಕೋ, ನನ್ನ ಹೇಗೆ ಆಡ್ಕೋತಾರೆ ಗೊತ್ತಲ್ಲ. ಅಷ್ಟೇನಾ, ಇನ್ನೇನಾದ್ರೂ ಹೇಳ್ತೀಯೋ? ಏ, ಕ್ಯಾಮ್ರಾ ರೋಲಿಂಗ್ ಆಗ್ತಿದೆ, ಬೇಗ. ಬೆಳಕಿನ ತೆರೆ ಹಾಸುತ್ತ ಬಂದ ಆ ಸೂರ್ಯನು ನಿನಗಂತ, ಬೆಳದಿಂಗಳಲ್ಲಿ ಇಣುಕುತ ನೋಡು ಚಂದಿರನೇ ನಿನ್ನ ಸ್ವಂತ. ನೀವೋ ನಿಮ್ ಕೆಟ್ಟ ಮುಖಗಳು ಎಷ್ಟ ಅಸಹ್ಯವಾಗಿ ನೋಡಲ್ದು ಗೊತ್ತಾ ನಿಮ್ನ? ಆಹಾ, ನಿನ್ನ ಹಾಗೆ ನೋಡಿರ್ಬೋದೇನೋ. ನಾನು ಹೈಟ್ ವೈಟ್ ಚೆನ್ನಾಗಿದ್ದೀನಿ, ನಾನು ಚೆನ್ನಾಗೇ ನೋಡಲ್ದು. ಲೇ, ಅವಳು ನನ್ನ ಹೇಗೆ ನೋಡ್ತಾಳೆ ಅಂತ ಗೊತ್ತು? ನೀವು ಆನಿವರ್ಸರಿ ವಿಡಿಯೋಗೆ ಫುಟೇಜ್ ಕಲೆಕ್ಟ್ ಮಾಡ್ಬೇಕಲ್ಲ. ಹೊರಡ್ರಲ್ಲಿ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ. ಇನ್ನ ನೋಡ್ತಿದ್ಯೋ ನಮ್ ಕೆಲಸ ನೋಡೋಣ. ಅವರೆಲ್ಲರೂ ನನಗಿಂತ ಮುಂಚೆನೆ ಬಂದಿದ್ದಾರೆ, ನಾನು ಈಗಷ್ಟೇ ಬಂದೆ. ಮೇಡಮ್ ಎಲ್ಲಿದ್ದಾರೆ? ಮತ್ತೆ ಬಂದ್ರ ಈ ನನ್ನ ಮಕ್ಕಳು? ಏನೋ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ಯಾರೂ ಗೊತ್ತಾಗ್ಲಿಲ್ಲ. ಬಾಮ್ಮ ಅಂಜಲಿ. ಅಂಜಲಿ ನನ್ನ ಕಾಲೇಜ್ ಫ್ರೆಂಡ್ ಮಹೇಶ್ ಮಗಳು, ಅಮ್ಮನ ಜೊತೆ ಇಂಟರ್ನ್ಶಿಪ್ ಮಾಡಕ್ ಬಂದಿದ್ದಾಳೆ. ಹಾಯ್. ನಮ್ಮ ಮನೆ ಹತ್ರ ಒಂದು ವಿಲ್ಲಾನ ನೀನೇ ಅಲ್ವಾ ಸೆಲೆಕ್ಟ್ ಮಾಡಿದ್ದು? ಪ್ಯಾಕಸ್ ಅಂಡ್ ಮೂವರ್ಸ್ ಅಲ್ಲಿ ಲಗೇಜ್ ಕೂಡ ಇಳಿಸಿದ್ಯಾ? ಇಳಿಸಿದ್ದೆ, ಹೌದು. 2 months ಇಲ್ಲೇ ಇರ್ತಾಳೆ. ಓಕೆ, ಕಮ್. 2 months. ಏನಾಯ್ತು? ಏನಿಲ್ಲ. ಚುಕ್ಕಿಗಳಿಲ್ಲದ ಆಕಾಶವನೇ ತೊರೆದಾಹನಿಯಂತೆ ನೀ ಬಂದೆ, ನಿನ್ನವನೆಂದೇ ನೆನೆಸು
ಸುತಮೈ ಮನವಾ ನನ್ನ ದೋಣಿಗೆ ನೀನೇ ಹರಿಗೋಲಾಗಿ ಸಾಗಿದೆ ಹೈರೇಸ. ಸೊ ವಾಟ್ ಅಬೌಟ್ ಯು, ಹೀಗೆ ಸಡನ್ ಆಗಿ ಬೆಂಗಳೂರಿಗೆ? ಸಡನ್ ಆಗೇನಿಲ್ಲ, ಆಂಟಿ ಬಗ್ಗೆ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ಆಗ್ಲೇ ಫಿಕ್ಸ್ ಆಗ್ಬಿಟ್ಟೆ. ಆಂಟಿ ನನ್ನ ರೋಲ್ ಮಾಡೆಲ್, ಅದಕ್ಕೆ ಇಲ್ಲಿದ್ರೆ ಆಂಟಿ ಹತ್ರ ಸ್ವಲ್ಪ ಕಲ್ತ್ಕೊಳ್ಬೋದು, ಅವಕಾಶ ಸಿಕ್ಕರೆ ಹೆಲ್ಪ್ ಕೂಡ ಮಾಡ್ಬೋದು ಅಂತ ಬಂದೆ. ಹೇ ಬೈ ದ ವೇ, ರಾಧಿಕಾ ಅಕ್ಕ ಹೇಗಿದ್ದಾರೆ? ಆ್ಯಂಡ್ ನಿಮ್ಮ ತಂಗಿ ಧನು ಚೆನ್ನಾಗೇ ಇದ್ದಾರೆ. ಹಾಂ, ರಾಧಿಕಾಗೆ ರೀಸೆಂಟಾಗಿ ಗಂಡ ಮಗು ಆಯ್ತಲ್ಲ? ರೀಸೆಂಟ್ಲಿ ಏನಲ್ಲ, ಅವನು ಹುಟ್ಟಿ ಆಲ್ರೆಡಿ ಸ್ಕೂಲ್ಗೂ ಹೋಗ್ತಿದ್ದಾನೆ. ಸೊ ಮನೇಲಿ ಎಲ್ರಿಗೂ ಗೊತ್ತಿದೆ ನನ್ನೊಬ್ಬನ ಬಿಟ್ಟು. ಯಾ, ನಾವ್ ಯಾವತ್ತೂ ಮೀಟ್ ಆಗಿಲ್ಲ ಅಲ್ವಾ? ಮೀಟ್ ಆಗಿಲ್ಲ, ಒಂದ್ ವೇಳೆ ಆಗಿದ್ದಿದ್ರೆ ನನ್ನ ಮರೆಯಕ್ಕೆ ಆಗ್ತಿರ್ಲಿಲ್ಲ. See you then. Good night. Bye. Bye. ಹಾಯ್, ವಾಟ್ ಹ್ಯಾಪೆಂಡ್? ಏನಿಲ್ಲ, ಮನೇನ ನೀವೊಬ್ಬರೇ ಜೋಡಿಸ್ಕೋಬೇಕಲ್ಲ, ಹೆಲ್ಪ್ ಏನಾದರೂ ಬೇಕಾ ಅಂತ. Thank you. This may sound crazy, but life alli ninanta hudugini yavattu nodilla. Aa kangalige bittode. Aa kangalne nodta nin jothene idbidana anustide. Sankasha addi paisa sandesha ayyo. Maybe I should go. Sankocha addi padisa sandesha ayyo oh hegale
ಯಾಕೆ ಮಗ್ನೆ ಲೇಟ್ ಆಯ್ತು? ಅವಳ ಮನೆ ಜೋಡಿಸ್ಕೋಬೇಕು, ಹೆಲ್ಪ್ ಮಾಡು ಅಂದ್ಲು. ಜೋಡಿಸ್ ಬಂದ್ಯಾ? ಮನೆಯಲ್ಲಿ ಹೊತ್ಕೊಂಡಿರೋ ಬೆಡ್ಶೀಟ್ ಕೂಡ ನೀವು ಮಡ್ಚೋದಿಲ್ಲ ಅಂತವನು ಮನೆ ಜೋಡಿಸ್ದೆ ಅಂದ್ರೆ ನಾವ್ ನಂಬೇಕಾ? ಸುಳ್ಳು ಹೇಳಿದ್ರು ನಂಬೋ ಹಾಗೆ ಹೇಳಬೇಕು ಕಂದ. ಅದರಲ್ಲೂ ನಿನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ಫ್ರೆಶ್ ಆಗಿ ಏನೋ ಕಿತಾಪತಿ ಮಾಡ್ಕೊಂಡು ಬಂದಿರೋ ಕಾಣುತ್ತೆ. ಏನ್ ಮಾಡ್ದೆ ಮಗನೆ? ಅಮ್ಮ, ಏನಮ್ಮ ಅಪ್ಪ? ಕೂತ್ಕೋ, ಹೇಳ್ತೀನಿ. ಅವಳು ನನ್ನ ಫ್ರೆಂಡ್ ಮಗಳು. ಅದಕ್ಕೆ ಅಲ್ವಾ ಅಪ್ಪ ಹೋಗಿ ಹೆಲ್ಪ್ ಮಾಡಿದ್ದು? ಅವನು ಅವಳಿಗೆ ಸಂಬಂಧ ನೋಡಿದಾನೆ. ಈ ಟೈಮಲ್ಲಿ ಅವಳು ಇಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲದೆ ಇದ್ರು ನನ್ನ ಮೇಲಿರೋ ನಂಬಿಕೆಯಿಂದ ಅವಳನ್ನ ಇಲ್ಲಿಗೆ ಕಳಿಸಿದಾನೆ. ಏನೋ ಮನೆ ಜೋಡಿಸಿ ಹೆಲ್ಪ್ ಮಾಡ್ತೀಯ ಅನ್ನೋ ಕಾರಣಕ್ಕೆ. ಹಲೋ, ಏನ್ ಯೋಚಿಸ್ತಿದ್ಯಾ? ಅಂದ್ರೆ ಸಂಬಂಧ ಸೆಟ್ ಆಗಿದೆ ಅಂತ ನಂಗೆ ಹೇಳಿಲ್ವೇ? ಅವ್ರ ಅಪ್ಪ ಕೂಡ ಅವಳಿಗೆ ಹೇಳಿಲ್ಲ. ಹೌದಾ? ಅವಳು ಇಲ್ಲಿರೋ ತನಕ ಅವಳ ಜವಾಬ್ದಾರಿ ನಮ್ದು. ನೀನಾಗ್ಲಿ, ನಿನ್ನ ದಂಡಪಿಂಡ ಫ್ರೆಂಡ್ಸ್ಗಳೇ ಆಗ್ಲಿ, ಯಾವ ಮುಟ್ಟಾಳನೇ ಆಗ್ಲಿ, ಅವಳಿಗೆ ಐ ಲವ್ ಯು ಅಂತ ಹೇಳದೆ ಇರೋವಾಗ ನೋಡ್ರಿ. ಅವಳ ಬಗ್ಗೆ ನೀವ್ ಯಾಕೆ ಟೆನ್ಷನ್ ತಗೋತೀರಾ ಅಪ್ಪ? ನಾನ್ ಇರ್ಬೇಕಾದ್ರೆ ಇನ್ಯಾರು ಹೇಳ್ತಾರಮ್ಮ? ಅಂದ್ರೆ ನಾನ್ ಇನ್ ಯಾರಿಗೂ ಹೇಳಕ್ ಬಿಡಲ್ಲ ಅಂದೆ. ಧನು ಮೇಲಾಣೆ ಅಪ್ಪ. ಆಗೋಯ್ತಾ ಇಂಟ್ರಾಗೇಷನ್? ಅರ್ಜುನ್! ಹಾಂ ಅಮ್ಮ. ಬ್ರೇಕ್ಫಾಸ್ಟ್ಗೆ ಬಾ ಅಕ್ಕ. ದನು ಆಗ್ಲೇ ತಿನ್ನು. ಅಮ್ಮ, ನಂಗೆ ಡ್ರೋನ್ ಕೆಲಸ ತುಂಬಾ ಇದೆ, ನಾನು ಆಮೇಲೆ ತಿಂತೀನಿ. ಏನು ಹಾರೋದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡುತ್ತಲ್ಲ, ಅದ್ರ ಜೊತೆನಾ? ಶುರು ಮಾಡ್ಕೊಂಡ್ರು. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಈ ತರದ ಆಟ ಸಾಮಾನುಗಳನ್ನ ಜೊತೆಗೆ 150ಕ್ಕೆ ಮಾರ್ತಿರ್ತಾರೆ. ಯಾವಾಗ್ಲೂ ರೋಡ್ ಅಲ್ಲಿ ತಾನೇ ತಿರುಗ್ತಿರ್ತೀಯ. ಈ ಸಲ ಕಾಣಿಸ್ದಾಗ ಯಾವ ರೀತಿ ಹಾರಿಸ್ಬೇಕು ಅಂತ ಕೇಳಿ ತಿಳ್ಕೊ. ನೀನೇನ್ ಫೀಲ್ ಆಗ್ಬೇಡ ಕಣೋ, ಇಲ್ಲಿವರೆಗೂ ನಿನ್ ಮೇಲೆ ಜೋಕ್ ಮಾಡ್ತಿದ್ರು, ನಿನ್ನೆ ನಾನ್ ಮಾಡಿದ ಕೆಲಸ ಅವ್ರಿಗೆ ಗೊತ್ತಾದ್ರೆ ನನ್ ಮೇಲೂ ಸ್ಟಾರ್ಟ್ ಮಾಡ್ಕೋತಾರೆ. ಮುರಳಿ, ದಿಸ್ ಇಸ್ ಟೂ ಮಚ್. ಒಂದೇ ವಿಷಯನ ಇಟ್ಕೊಂಡು ಡೈಲಿ ಬೈತಿದ್ದೀರಲ್ಲ, ಬೋರ್ ಆಗ್ತಿಲ್ವಾ? ಬೋರಾ? ತಂದೆಗಿರೋ ಒಂದೇ ಒಂದ್ ಎಂಟರ್ಟೈನ್ಮೆಂಟ್ ಅಂದ್ರೆ ಅದು ಮಗನ ಬಯ್ಯೋದು. ಯಾವ ತಂದೆನಾದ್ರೂ ಕೇಳಿ ಹೇಳ್ತಾನೆ. ನಿಮ್ಮ ಎಂಟರ್ಟೈನ್ಮೆಂಟ್ ಬಗ್ಗೆ ನನಗ್ ಗೊತ್ತಿಲ್ಲ, ಆದ್ರೆ ಅರ್ಜುನ್ ಬಗ್ಗೆ ನನಗ್ ಗೊತ್ತು. ಇಲ್ಲಿ ತನಕ 100 ಸಲ ಬೈದಿದ್ದೀರ, ಇನ್ನು 100 ಸಲ ಬೈದ್ರು ಅವ್ನ್ ಬಿಡಲ್ಲ. ಅವನ್ಗೆ ಡ್ರೋನ್ ಮೇಲೆ ನಂಬಿಕೆ ಇದ್ರೆ ನನ್ಗೆ ಅವನ್ ಮೇಲೆ ನಂಬಿಕೆ. ನಿಮ್ ಅಮ್ಮನ್ ಸಪೋರ್ಟ್ ಇಟ್ಕೊಂಡು ಎಗರಾಡ್ಬೇಡ. ನಿಮ್ ಅಪ್ಪನೇ ಬೇರೆ ಕಣ, ದುಡ್ಡು ತಂದ್ರೇನೆ ಊಟ ಹಾಕೋದು ಅಂತ ಸ್ಕೀಮ್ ಇಟ್ಟೆ ಅನ್ಕೋ, ಅಲ್ಲಾಡ್ ಹೋಗ್ತೀಯಾ. ಮತ್ತೆ ಸ್ಟಾರ್ಟ್ ಆಯ್ತು ಇವ್ನು ಕಿವಿ ಹಾಳು ಮಾಡೋ ಹಾಡುಗಳು. ಅದು ಹಾಗಲ್ಲ ಸೀತಾ, ತನ್ನ ಕನಸಿಗೋಸ್ಕರ ಬಂಗಾರದಂತ ಕೆಲಸ ಬಿಟ್ಟಿದ್ದಾನೆ. ಓಕೆ, ದಾರಿ ಆಯ್ಕೆ ಮಾಡ್ಕೊಳ್ಳೋದು ಅವನೇ, ಆದ್ರೆ ದಾರಿ ತಪ್ಪದೇ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ವಾ? ಹಾಗಿದ್ರೆ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? ಓ, ಕೊಡ್ತಾ ಇದಿರಲ್ಲ ಬೇಕಾದಷ್ಟು ಎನ್ಕರೇಜ್ಮೆಂಟ್ ನೀನು ನಿನ್ ಮಕ್ಕಳು. ನಿನ್ನ ನಂಬಿಕೆ ಅವನಿಗೆ ಧೈರ್ಯನ ಕೊಟ್ರೆ ನನ್ನ ಕೋಪ ಅವನ್ ಗೆಲ್ಲೋದಕ್ಕೆ ಛಲ ಕೊಡುತ್ತೆ. ಅದ್ಭುತಗಳನ್ನ ಮಾಡ್ಬೇಕಿವನು, ಹಾಗೆ ಬಿಟ್ರೆ 9 to 6 ಕೆಲಸದಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ. ಅದೇ ನನ್ನ ನೋವು. ಏನೂ ಇಲ್ಲ. ನೀತಿಗಳಲ್ಲ ಸರ್, ನಿಜಾನೇ ಹೇಳಿದ್ದು. ಸಾಲ ಕೊಟ್ಟು ಅವ್ರ ಭೂಮಿನ ಕಬಳಿಸ್ತಿದಾರೆ ಅಂತ ಹೇಳಿದೆ. ಕಬಳಿಸ್ದೆ ಆನಂದದಿಂದ ಹುಲಿ ಡ್ಯಾನ್ಸ್ ಮಾಡ್ಬೇಕಿತ್ತ? ನೀನೇನ್ ಡಾಕ್ಟ್ರಮ್ಮ, ಊರ್ನವ್ರ ಆರೋಗ್ಯನೆಲ್ಲ ಸರಿ ಮಾಡ್ಬೇಕು ಅನ್ಕೊಂಡಿದೀಯಾ? ಅವ್ರ ಆರೋಗ್ಯ ಸರಿ ಹೋದ್ರೆ ನನ್ನ ಬಿಸಿನೆಸ್ ಲಾಸ್ ಆಗತ್ತೆ. ಬಿಟ್ಬಿಡು. ಕ್ಷಮ್ಸಿ, ಲಾಭ ನಷ್ಟದ ಬಗ್ಗೆ ಯೋಚನೆ ಮಾಡೋಕೆ
ನಾನ್ ಮಾಡ್ತಿರೋದು ವ್ಯಾಪಾರ ಅಲ್ಲ, ಸಹಾಯ. ಮನುಷ್ಯರ ಜೀವದ ಜೊತೆ ನೀವು ಮಾಡ್ತಾ ಇರೋದು ಜಾಗೃತೆ. ಹೆಂಗ್ಸು ಮಾತ್ ಮೀರಿದ್ರೆ ಗಂಡಸು ಕೈ ಮೀರ್ಬೇಕಾಗತ್ತೆ. ಗಂಡಸರ ಕತೆ ಇರ್ಲಿ, ನೀನೇನ್ ಮಾಡ್ತೀಯ? ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಇಂತಹ ಕೆಟ್ಟವ್ರು ಬರ್ತಾರೆ. ಸಾಧ್ಯ ಆದ್ರೆ ಅವ್ರನ್ನ ಬದಲಾಯಿಸ್ಬೇಕು, ನೀನ್ ಅವ್ರ ತರ ಆಗ್ಬಾರ್ದು. ಹಾಗೆ ಒಂದ್ ವೇಳೆ ಬದಲಾದ್ರೆ ಅವ್ರಿಗೂ ನಮ್ಗೆ ಏನ್ ವ್ಯತ್ಯಾಸ? ಮಾಡೋ ಒಳ್ಳೆ ಕೆಲ್ಸಕ್ಕೆ ಏನ್ ಅರ್ಥ ಇರುತ್ತೆ? ಮಾಡಲು ಉಪಯೋಗಿಸಿದ್ದ ಬೈಕ್ ಅನ್ನು ವಶಪಡಿಸಿಕೊಳ್ಳಲು ಹೋದಾಗ ಪೊಲೀಸ್ನವರ ಮೇಲೆ ಅವರು ತೀವ್ರವಾದ ದಾಳಿ ನಡೆಸಿದ್ದಾರೆ. ಇದರಲ್ಲಿ ಇಬ್ಬರು ಪೊಲೀಸರು ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಹೇಳೋ, ಯಾರ್ಯಾರಿಗೆ ಹೇಳಿದೀಯಾ? ಹೇಳೋ. ಹೇಳಿಲ್ಲ. ಯಾರಿವನು? ಆ ಬೈಕ್ ಕಳಿ ಮುಂದೆ ಕೊಟ್ಟಾಗ ನಮ್ಮವನೇ ಸಿಕ್ಕಾಕೊಂಡಲ್ಲ, ಶತ್ರು ಆಗಿದ್ದಾನೆ. ಏನಣ್ಣ, ಬೈಕ್ ಸಿಕ್ತು ಅಂತ ಗೊತ್ತಾದ ತಕ್ಷಣ ಹೆದರ್ಕೊಂಡು ನೋಡು ಬಂದಿಯಾ? ನೀನೇನು ಹೆದರ್ಕೋಬೇಡ, ಅಲ್ಲಿ ನಾಲ್ಕು ಜನರನ್ನ ಪೊಲೀಸ್ ಅವರೇ ಹೆತ್ತಿ ಅರ್ಧ ಕೆಲಸ ಮುಗಿಸಿದ್ದಾರೆ, ಮಿಕ್ಕಿದ್ದಿನ ನಾನು ನೋಡ್ಕೋತೀನಿ. ನೋಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಕಷ್ಟ ಗೊತ್ತಲ್ಲ, ಪೊಲೀಸರು ಹುಡುಕ್ತಾ ಇದ್ದಾರೆ, ಎನ್ಐಎ ಕೂಡ ಬಂದಿದೆ. ಸ್ವಲ್ಪ ಸುಳಿವು ಸಿಕ್ತು ಅಂದ್ಕೋ, ಮೇಲಿರೋ ನನ್ನಂತವನ್ಗೆ ಏನೂ ಆಗಲ್ಲ, ನಿನ್ನಂತ ಕೆಳಗಿರೋ ಅಡ್ರೆಸ್ ಇಲ್ದೇ ಇರೋನ್ಗೆ ಮುಖಾಮುತಿ ಹೊಡೆದೋಗುತ್ತೆ. ಬಾ ನಾಯಕ್, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬದಲಾಗ್ಬಿಡುತ್ತೆ ಮಾಮ, ನನಗೊಂದು ಅಭ್ಯಾಸ ಇದೆ, ಮಾಡೋ ಕೆಲ್ಸದಲ್ಲಿ ಆಧಾರಗಳನ್ನ ಬಿಡೋದಿಲ್ಲ, ಆ ಕೆಲ್ಸ ಕೊಟ್ಟವನ್ಗೆ ಲಾಭನೂ ಬಿಡೋದಿಲ್ಲ. ಮೇಕೆನು ನನಗೆ ಬೇಕು, ನೀನು ನನಗೆ ಬೇಕು. ಅಂದ್ರೆ ಈ ಕೆಲ್ಸ ಕೊಟ್ಟಿದ್ ನಾನು, ನನ್ನ ಪಾಲು ನೀನೆ ತಗೊಳ್ತೀಯ? ಕೆಲ್ಸ ಕೊಟ್ಟಿದ್ ನೀನ, ಬ್ರೋಕರ್ ನೀನು. ನಾನ್ ಮಾತಾಡಿದ್ದು ಮೇಲಿರೋರ್ ಬಗ್ಗೆ, ಆ ನಾಲ್ಕು ಜನ ಜೊತೆ ಮೀಟಿಂಗ್ ಅರೇಂಜ್ ಮಾಡು. ನಾಲ್ಕು ಜನನ? ನಿನ್ಗೆ ಹೇಗೊತ್ತು? ನನ್ನ ನೆಟ್ವರ್ಕ್ ಬಗ್ಗೆ ತುಂಬಾ ಕಮ್ಮಿ ತೂಕ ಮಾಡ್ತಿದ್ಯಾ ಮಾಮ? ಮರ್ಯಾದೆಯಿಂದ ಮೀಟಿಂಗ್ ಅರೇಂಜ್ ಮಾಡು. ಅವ್ರು ಬರಲ್ಲ. ಬರ್ತಾರ ಅಂತ ಕೇಳ್ತಾ ಇಲ್ಲ, ಬರಬೇಕು ಅಂತ ಹೇಳ್ತಾ ಇದ್ದೀನಿ.
ಬಿಟ್ಬಿಡಿ ಸರ್. ಸರ್ ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ಏನು ಮಾಡಬೇಡಿ ಸರ್. ಅವ್ರ ಮೂರು ಜನನ್ನು ಪಿಕಪ್ ಮಾಡಿಕೊಂಡು ಮೂರು ಜಾಗದಲ್ಲೂ ಡ್ರಾಪ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ 20 ಲಕ್ಷ ಕೊಡ್ತೀನಿ ಅಂದ್ರು ಸರ್. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್, ಬೇರೆ ಏನೂ ಗೊತ್ತಿಲ್ಲ ಸರ್. ಯಾರವನು, ಹೆಸರೇನವಂದು? ಸೆಲ್ವಂ ಸರ್. ಸರ್ ಹಾ, ಹೋರ್ಡಿಂಗ್ಸ್ ಎಲ್ಲ ಹಾಕ್ಸಾಯ್ತು, ನಂಬರ್ಸ್ ಎಲ್ಲ ಓಕೆ ಅಲ್ಲ? ನಂಬರ್ಸ್ ಓಕೆ, ನಮ್ಮ ಫೋಟೋ ಕೂಡ ಹಾಕ್ಸಿಲ್ವಲ್ಲ. ಕೆಲಸನೂ ಆಗ್ತಿತ್ತು, ನಮಗ್ ಪಬ್ಲಿಸಿಟಿನೂ ಸಿಗ್ತಿತ್ತು. ಸರ್ ಗುರ್ತ್ ಹಿಡಿದ್ರೆ ಶಾಪಲ್ಲಿ ಪಬ್ಬಲ್ಲಿ ಡಿಸ್ಕೌಂಟ್ ಕೊಡ್ತಾರಯ್ಯ. ವಾಟ್ಸ್ ರಾಂಗ್? ಏನೇ, ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡು. ಓಕೆ ಸರ್. ತುಂಬ ಟ್ರಾಫಿಕ್ ಇದೆ ಕಣೋ, ಚೆಕಿಂಗ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹೇಯ್ ಹೇಯ್, ಎಲ್ಲಿಗೋ? ಸರ್ ಸ್ವಲ್ಪ ಫಾಸ್ಟಾಗಿ ನೋಡಿ, ಅರ್ಜೆಂಟಾಗಿ ಹೋಗಬೇಕು. ಏನು ಆರ್ಡರ್ ಮಾಡ್ತಿದ್ಯಾ? ಪೊಲೀಸ್ ಅವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ? ಮುಚ್ಕೊಂಡೋಗಿ ಕೂತ್ಕೋ. ಅರ್ಜುನ್ ಸರ್. ಮತ್ತೆ ರಾತ್ರಿ ಹೊತ್ತಲ್ಲಿ ಏನ್ ಸರ್ ಈ ನ್ಯೂಸೆನ್ಸ್? ಅವ್ರವ್ರ ಟೆನ್ಷನ್ ಅವ್ರವ್ರಿಗಿರುತ್ತೆ, ಅವ್ರವ್ರ ಪ್ರಾಬ್ಲಮ್ಸ್ ಅವ್ರವ್ರಿಗಿರುತ್ತೆ. ನಾವೇನೋ ಮಾಡ್ತಿದ್ದೀವಿ ಇಲ್ಲಿ, ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಮಾಡ್ತಿದ್ದೀವಾ? ಸರ್ ನಾನ್ ಮರ್ಯಾದೆಯಿಂದನೇ ಮಾತಾಡ್ದೆ, ನಿಮ್ಮವರೇ ಸ್ವಲ್ಪ ಎಕ್ಸ್ಟ್ರಾ ಮಾತಾಡಿದ್ರು. ಬ್ಲಾಸ್ಟ್ ಆಗಿದೆ ಇಲ್ಲಿ, ನಾವ್ ಆ ಕ್ರಿಮಿನಲ್ಸ್ ನ ಹಿಡಿಯೋದಕ್ಕೆ ಚೆಕ್ಕಿಂಗ್ ಮಾಡ್ತಿದ್ರೆ ಮಧ್ಯದಲ್ಲಿ ನಿಂದೇನೋ ಗಲಾಟೆ. ಏನ ಏನ್ ಗುರಾಯಿಸ್ತಿದ್ಯಾ? ಏಯ್, ನಿನಗೆ ಮ್ಯಾಟ್ರ್ ಗೊತ್ತಿಲ್ಲ ಅನ್ಸುತ್ತೆ. ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಒಂದು ಸಣ್ಣ ಡೌಟ್ ಬಂದ್ರು ಸಾಕು, ಡೈರೆಕ್ಟ್ ಒಳಗೆ ಹಾಕಿ ಗುಂಬೋದು. ವಾರಂಟ್ ಕೂಡ ಬೇಕಾಗಿಲ್ಲ, ಅಂಡ್ ಇಟ್ಸ್ ನಾನ್ ಅವೈಲೇಬಲ್ ಕೇಸ್, ಮೈಂಡ್ ಯು. ಸರ್ ಸ್ವಲ್ಪ ಓದ್ಕೊಂಡಿರೋರ್ ತರ ಮಾತಾಡೋಣ ಇಬ್ರು. ಯಾರು ಸಿಗ್ತಾರೋ ಅವ್ರನ್ನ ಒಳಗಡೆ ಹಾಕಿದ್ರೆ ಮುಚ್ಕೊಂಡು ಕೂತ್ಕೊಳ್ಳೋರು ಯಾರು ಇಲ್ಲ. ಏನ್ ಮಾಡ್ತೀಯಾ, ಏನೋ ಮಾಡ್ತೀಯಾ? ಏ ತರುಣ್, ಸರ್ ಇವರಿಬ್ಬರನ್ನ ಒಳಗೆ ಹಾಕು, ನೋಡೋಣ ಏನ್ ಮಾಡ್ತಾರ ಹೀರೋ. ಸರ್ ಬೆಳಿಗ್ಗೆಯಿಂದ ಪೇರೆಂಟ್ಸ್ ಕಾಣಿಸ್ತಾ ಇಲ್ಲ ಸರ್, ಅವ್ರು ನೋಡ್ಕೊಂಡು ರೋಡಲ್ಲಿ ತಿರುಗ್ತಾ ಇದೀವಿ ಸರ್. ನಾನ್ ನಂಬಲ್ಲ ಸರ್. ನಿಜ ಸರ್, ಎಸ್ ಆರ್ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಸರ್ ಈಗ ಅಲ್ಲಿಂದ ಬರ್ತಾ ಇದೀವಿ ಸರ್, ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ ಸರ್. ಕಣ್ಣು ಕೇಳಕ್ ಬಿಡು. ಅರ್ಜುನ್ ಅರ್ಜುನ್ ಬಾರೋ, ಹೋಗೋ ಬಾರೋ. ಅರ್ಜುನ್! ಹಾಯ್ ಅಕ್ಕ, ಏನ್ ವಿಷಯ? ರಾಖಿ ನೀನ್ ಯಾವ್ದಕ್ಕೂ ಗಾಬರಿ ಆಗ್ಬೇಡ, ಟೆನ್ಷನ್ ತಗೋಬೇಡ, ಯಾರ ಹತ್ರನೂ ಜಗಳ ಮಾಡ್ಕೋಬೇಡ. ಹ್ಯಾಪಿಯಾಗಿ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನೇ ಮಾಡು, ಏನಾಗ್ಬೇಕಂತಿರುತ್ತೋ ಅದೇ ಆಗುತ್ತೆ. ಗಾಡ್ ಬ್ಲೆಸ್ ಯು. ಅಕ್ಕ ಮುದ್ಕೆ ಆಗೋದೆ ಕಣೆ, ಬರೀ ಫಿಲಾಸಫಿನ ಹೇಳ್ತಿದ್ಯಾ? ಸರಿ ತಗೋ, ಕಟ್ಟು. ಲೋ, ಅಷ್ಟೊಂದ್ ಒಳ್ಳೆಯವನಾಗ್ಬಿಟ್ರೆ ಕೈಲಾಗ್ದವನು ಅನ್ಕೋತಾರೆ. ಅನ್ಕೊಂಡಿದ್ದನ್ನ ಸಾಧ್ಸಕ್ಕೆ ಅಗತ್ಯ ಇದ್ರೆ ಜಗಳ ಮಾಡು, ಜಾಸ್ತಿ ಮಾತಾಡಿದ್ರೆ ಎರಡ್ ಬಿಡು, ಏನೂ ಆಗಲ್ಲ. ನಮ್ಗೇನಾದ್ರೂ ಬೇಕಂದ್ರೆ ವೈಲ್ಡ್ ಆಗಿ ನುಗ್ತಿರ್ಬೇಕು. ಕೌಂಟರ್ ಎಲ್ಲ ಬೇಡ, ಗಿಫ್ಟ್ ತೆಗಿ. ಗಿಫ್ಟಾ? ಹಾ ಮತ್ತೆ ಗಿಫ್ಟ್ ಮರ್ತೋದ್ಯಾ? ಇಲ್ಲ. ಅರ್ಜುನ್ ಹೇಳು, 3 ಡೇಸ್ ಮೊದ್ಲೇ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀನಿ ಅಂತ ಕಾರ್ ತಗೊಂಡಿದ್ಯಲ್ಲೋ, ಹೇಳಮ್ಮ. ಇಟ್ಸ್ ಎ ಸರ್ಪ್ರೈಸ್. ಅರ್ಜುನ್ ಏನ್ ಗಿಫ್ಟ್ ತಂದಿದ್ಯಾ? ಅರ್ಜುನ್ ರಾಖಿ ಯಾಕೆ ಕಟ್ತಾರೆ ಗೊತ್ತಾ? ಅಕ್ಕ ತಂಗಿಯರ ಜವಾಬ್ದಾರಿ ಅಪ್ಪ ಅಮ್ಮನ ನಂತರ ಅಣ್ಣ ತಮ್ಮಂದ್ರದ್ದೆ, ಅದನ್ನ ಪ್ರತಿ ನಿಮಿಷ ನೆನ್ಪಿಟ್ಕೊಳ್ಳೋದಕ್ಕೆ. ಓಕೆ, ಆಫ್ ಕೋರ್ಸ್ ನಿನಗ್ ನೆನ್ಪಿಸೋ ಅವಶ್ಯಕತೆ ಇಲ್ಲ. ಅಮ್ಮ ತುಂಬಾ ಓವರ್ ಆಯ್ತು. ಆ ತರ್ಲೆ ನನ್ ಮಗ ಶ್ರವಣ್ ಎಲ್ಲಿ? ನಿನ್ ರೂಮ್ ಅಲ್ಲಿ. ನನ್ ರೂಮ್ ಅಲ್ಲಿ ಏನ್ ಒಡ್ದಾಕಿದನೋ ಏನೋ ಅವನು. ಲೇ ಲೇ ಹೇಳು ಹೇಳು, ನನ್ ರೂಮಿಗೆ ಬರಬಾರ್ದು ಅಂತ ಹೇಳಿಲ್ವಾ? ನನ್ನ ವಸ್ತುಗಳನ್ನ ಏನಕ್ಕೆ ಮುಟ್ತಿದ್ಯಾ? ಮುಟ್ಬಾರ್ದು ಅಂತ ಹೇಳಿದೀನೋ ಇಲ್ವೋ? ಕೂತ್ಕೋ.
ಏನಾ ದಮ್ಮಿದ್ರೆ ಅಲ್ಲಿ ಕೇಳು. ಏನ್ ನಗ್ತಾ ಇದೀಯಾ? ಅವನೇನೋ ಚಿಕ್ಕವನು, ಅವನಿಗಿರೋ ಅಷ್ಟು ಬುದ್ಧಿನೂ ಇಲ್ವಾ? ಇದು ನನ್ನ ವರ್ಕ್ ಪ್ಲೇಸ್, ಪ್ಲೇ ಗ್ರೌಂಡ್ ಅಲ್ಲ. ಹೋಗು, ನಿಂತ್ಕೊಂಡು ಏನ್ ನೋಡ್ತಿದ್ಯಾ ಇನ್ನು? ಹೋಗ್. ಏನ್ ನಿಂಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಹೋಗು. ಸಾರಿ, ಅವ್ನು ನೋಡಕ್ ನಿಕ್ಕರ್ ಹಾಕೊಂಡು ಕ್ಯೂಟ್ ಕ್ಯೂಟ್ ಆಗಿರ್ತಾನೆ, ಆದ್ರೆ ಬಿಟ್ರೆ ಲೈಫ್ ಜೊತೆನೆ ಆಟ ಆಡ್ಬಿಡ್ತಾನೆ. ಸಾರಿ ಪ್ಲೀಸ್. ಸರಿ, ಪ್ರಾಜೆಕ್ಟ್ ಮೀಟಿಂಗ್ ಹೇಗಾಯ್ತು? ಅವರೇನೋ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದಾರೆ, ಆದ್ರೆ ಇವನಿಗೆ ಹಾರಕ್ಕೆ ಮೂಡೇ ಬರ್ತಿಲ್ಲ. ಡೋಂಟ್ ವರಿ, ಹಾರುತ್ತೆ. ಅರ್ಜುನ್, ನಮ್ಮ ಬಗ್ಗೆ ನಮ್ಮ ಅಪ್ಪಂಗೆ ಹೇಳ್ಬೇಕು ಅನ್ಕೋತಿದ್ದೀನಿ. ಯಾಕೆ? ಎಲ್ಲ ಚೆನ್ನಾಗೇ ಇದೆಯಲ್ಲ. ಇಡಿಯಟ್, ಚೆನ್ನಾಗಿರೋದಕ್ಕೆ ಅಲ್ವಾ ಹೇಳ್ತೀನಿ ಅಂತಿರೋದು? ನಿನ್ಗೇನಾದ್ರೂ ಪ್ರಾಬ್ಲಮ್? ಪ್ರಾಬ್ಲಮ್ ಅಂದ್ರೆ ಮೊದಲು ನಮ್ಮ ಮನೇಲಿ ಹೇಳಿದ್ರೆ ಬೆಟರ್ ಅನ್ಸುತ್ತೆ ಅಲ್ವಾ? ಮತ್ತೆ ಬೇಗ ಹೇಳು, ಲೇಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನನ್ನ ಕೈಯಿಂದನೂ ನಿನಗೆ ರಾಖಿ ಕಟ್ಸ್ಬಿಡ್ತಾರೆ. ಅರ್ಥ ಆಯ್ತಾ? ಮರ್ತೋಗ್ಬೇಡ ರಾಖಿ. ಬಾಯ್. ರಾಖಿ. ಅರ್ಜುನ್, ನೀನೇನಾ? ರಾಖಿ ಕಟ್ಟಿದ್ದಕ್ಕೆ ಗಿಫ್ಟ್ ಕೇಳಿದ್ರಲ್ಲ, ಸಾಕಾ? ಏನಾದ್ರೂ ಮಾಡಿದ್ರೆ ನಿನ್ ತರ ಮಾಡ್ಬೇಕು. ನಿಮ್ ಬಾವ ಇದ್ದಾರೆ, ವೇಸ್ಟ್. ಮಧ್ಯದಲ್ಲಿ ನಾನೇನ್ ಮಾಡಿದೀನಿ? ಏನೋ ಮಾಡಿಲ್ಲ ಅಂತಾನೆ ಹೇಳ್ತಿರೋದು. ಅಪ್ಪ ಸರಿಯಾಗಿ ಹೇಳೋ, ಏನ್ ಬೇಕು ನಿಂಗೆ? ಅಕ್ಕ, ಕಣ್ಣು ಮುಂದೆ ಇಷ್ಟೊಂದು ಗಿಫ್ಟ್ ಇಟ್ಕೊಂಡು ಮಧ್ಯದಲ್ಲಿ ಏನು ಡೌಟ್ ಏನು? ಅಕ್ಕ, 2014 ಹೀಗೆ ಗಿಫ್ಟ್ ಕೊಟ್ಟ, ನೆನ್ಪಿದ್ಯಾ? ಏ, ಇವಾಗ ಅದೆಲ್ಲ ಏನಕ್ಕೆ? ಇಷ್ಟ ಇದ್ರೆ ಓಪನ್ ಮಾಡು, ಇಲ್ಲಾಂದ್ರೆ ಹೋಗ್ತಾ ಇರು. ಅಕ್ಕ ಅಕ್ಕ, ನೀನು ಓಪನ್ ಮಾಡಕ್ಕ? ಏ, ನಿನಗೇನ್ ಬೇಕು? ಅಕ್ಕ, ನನ್ಗೇನ್ ಬೇಕಾಗಿಲ್ಲ, ನಿಜವಾಗ್ಲೂ ರಾಖಿಗೋಸ್ಕರ ಗಿಫ್ಟ್. ಏನು ಬೇಕಾಗಿಲ್ವಾ? ನೋ. ಓಕೆ, ಹಾಗಾದ್ರೆ ನಾನು ಹೋಗ್ತೇನೆ. ಕೂತ್ಕೋ ಕೂತ್ಕೋ ಕೂತ್ಕೋ, ಬೇಕು ಬೇಕು ಬೇಕು, ಪ್ಲೀಸ್ 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 ಕೂತ್ಕೋ ಅಕ್ಕ, ಪ್ಲೀಸ್ ಅಕ್ಕ ಕೂತ್ಕೋ ಕೂತ್ಕೋ. ಆಕ್ಚುಲಿ ನಿನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅದು ಬಿಲ್ಡಪ್ ಬೇಡ, ಮ್ಯಾಟ್ರಿಕ್ ಬಾ. ಸುಮ್ನಿರೆ, ಯಾವಾಗ ನೋಡಿದ್ರು ಹೇಳ್ತಾನೆ. ಒಂದು ನೀನಾದ್ರೂ ಓಪನ್ ಆಗು, ಇಲ್ಲ ಗಿಫ್ಟ್ ಆದ್ರೂ ಓಪನ್ ಮಾಡಕ್ ಬಿಡು. ಹೇಳ್ತೀನಕ್ಕ. ಏನಿಲ್ಲ, ಸ್ವಲ್ಪ ಟೆನ್ಷನ್ ಇದ್ದೀನಿ. ನೀನ್ ಯಾವಾಗ ಬಂದೆ? ಅದೇ ಇಂಪಾರ್ಟೆಂಟ್ ವಿಷಯ ಅಂದ್ಯಲ್ಲ, ಅವನು ಕರ್ಕೊಂಬಾ. ಅವನ್ ಯಾಕೆ ಬಿಟ್ಟೆ? ಏ ಹೇಳ. ಸರಿ, ವಿಷಯ ಏನ? ಏ ಅರ್ಜುನ್ ಹೇಳ. ಆಲ್ ದ ಬೆಸ್ಟ್. ನಿನ್ ಗ್ಯಾರಂಟಿ ಅವನ್ ಗೊತ್ತಿದ್ದಾನೆ. ಯಾರ ಮುಟ್ಟಾಳ ಹೇಳು. ಯಾರಪ್ಪ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಂಜಲಿ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ಲಂತೆ, ಇಲ್ಲಿ ಯಾರೋ ಹುಡುಗ ಇಷ್ಟ ಆಗಿದನಂತೆ, ಅವನನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾಳಂತೆ. ಇಷ್ಟಕ್ಕೂ ನಾನು ಇಲ್ಲಿ ಇರ್ಬೇಕಾದ್ರೆ ಈ ತರ ನಡೆದ್ರೆ ನನ್ನ ತಲೆನೇ ಹೊಡೆದೋದಂಗೆ. ಯಾರ ಮುಟ್ಟಾಳ ನನಗೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು. ನಂಗೆ ಗೊತ್ತಿರುತ್ತೆ. ನಿನಗೆ ಗೊತ್ತಿಲ್ಲ, ಇಲ್ಲಿ ಇರೋಷ್ಟು ದಿವಸ ಹುಷಾರಾಗಿ ನೋಡ್ಕೋಬೇಕು ಅಂತ ನಿನಗೆ ಹೇಳಿದ್ನಲ್ಲ. ಹೌದಪ್ಪ, ನೋಡ್ಕೋತಾ ಇದ್ದೀನಿ. ಬೆಳಗ್ಗೆ ಪಿಕಪ್ ಮಾಡ್ತಿದ್ದೀನಿ, ಸಂಜೆ ಡ್ರಾಪ್ ಮಾಡ್ತಿದ್ದೀನಿ, ಹಸ್ವಾದಾಗ್ಲೆಲ್ಲ ಲಂಚ್ ಡಿನ್ನರ್ಗೂ ಕರ್ಕೊಂಡು ಹೋಗ್ತಿದ್ದೀನಿ, ಆಗಾಗ ಸ್ವಿಗ್ಗಿಲೂ ಆರ್ಡರ್ ಮಾಡ್ತಿದ್ದೀನಿ. ಅಪ್ಪ, ಇದಕ್ಕಿಂತ ಹುಷಾರಾಗಿ ನೋಡ್ಕೋಬೇಕು ಅಂದ್ರೆ ಅವಳಿರೋ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಪೇಷಂಟ್ ಆಗ್ಬಿಡ್ಬೇಕಪ್ಪ. ಹಾಸ್ಪಿಟ್ಲು ಅಲ್ಲೇ ಅಲ್ಲೇ. ಅಲ್ಲಿ ಚಾನ್ಸೇ ಇಲ್ಲ, ಅವಳು ಯಾವಾಗ್ಲೂ ನನ್ ಜೊತೆನೆ ಇರ್ತಾಳೆ, ಜಾಸ್ತಿ ಅಂದ್ರೆ ಅಲೆಕ್ಸ್ ಜೊತೆ ಮಾತಾಡ್ತಾಳೆ. ಯಾರು ಅಂತ ಗೊತ್ತಾಗ್ಬೇಕು, ಅವ್ನ ಕೈ ಕಾಲು ಮುರಿದು ಬಿಡ್ಬೇಕು ಅನ್ಸ್ತಾ ಇದೆ. ಕೈ ಕಾಲು ಮುರಿಯೋ ತನಕ ಯಾಕಪ್ಪ, ಅಷ್ಟೊಂದು ವೈಲೆನ್ಸ್ ಬೇಡ, ರಿಲ್ಯಾಕ್ಸ್. ನೀನೇನೆ ಮಧ್ಯದಲ್ಲಿ ತಪ್ಪೇನು? ಈಗ ತಾನೇ ಪಿಕಪ್ ಡ್ರಾಪ್ ಅಂದೆಲ್ಲ, ಆಗ್ಲೇ ಡೌಟ್ ಬಂತು ನನ್ಗೆ. ಇಲ್ಲ 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 ಇಲ್ಲ, ಅವನಿಗೆ ಆ ತರದ ಉದ್ದೇಶನೇ ಇಲ್ಲ ಅಂತ ನಿನ್ ಮೇಲೆ ಆಣೆ ಮಾಡಿ ಹೇಳಿದಾನೆ. ಅಪ್ಪ, ಈಗೇನು ಆ ಹುಡುಗ ಯಾರು ಅಂತ ತಿಳ್ಕೋಬೇಕಷ್ಟೇ. ಓಕೆ, ಇವತ್ ರಾತ್ರಿ ಅಂಜಲಿ ನಮ್ ಜೊತೆ ಡಿನ್ನರ್ ಬರ್ತಾಳಲ್ವಾ, ಅವ ಕೇಳಿ ತಿಳ್ಕೊತೇನೆ. ಓಕೆನಾ? ಓಕೆ ಬನ್ನಿ. Thank you.
ಏನ್ ಹೇಳಲಿಲ್ಲ ಅಂತ ನಾನೇ ಹೇಳ್ಬಿಟ್ಟೆ. ಏನ್ರೋ ನೀನ್ ಹೇಳಿಲ್ಲ ಅಂತ ನಾನೇ ಹೇಳ್ಬಿಟ್ಟೆ. ಲೇ ಏನ ಅದು ಫೋನ್ ಫೋನ್. ಏ ಶೇಖರ್ ಎಲ್ ಸತ್ತಿದ್ಯೋ? ಹೌದಾ? ಏನಾಯ್ತು? ಸರಿ ಸರಿ, ಅದು ಶೇಖರ್ ಅನ್ಸುತ್ತೆ, ಒಂದ್ ನಿಮಿಷ ನೋಡ್ಕೊಂಡ್ ಬರ್ತೀನಿ. ಅಂಕಲ್ ನಾನ್ ಸ್ವಲ್ಪ ಬಫೆ ಹತ್ರ ಹೋಗಿ ಬರ್ತೀನಿ. ಹೋಗ್ ಬಾಮ್ಮ, ಹೋಗಿ ಏನ್ ಮ್ಯಾಟರ್ ಅಂತ ತಿಳ್ಕೊ. ಅಮ್ಮ ತಾಯಿ ಆಮೇಲೂ ತಿನ್ಬೋದು, ಹೋಗಿ ಏನಂತ ನೋಡ್ತೀಯಾ. ತಲೆ ಸಿಡ್ದು ಹೋಗ್ತಿದ್ದೆ, ಒಳಗಡೆ ಏನಾಗ್ತಿದೆ ಅಂತ ನಿನಗೆ ಗೊತ್ತಾಗ್ತಿಲ್ಲ. ನನ್ನ ಟೆನ್ಷನ್ ಏನು ಅಂತ ಅಂಜಲಿ ಅವಳು ನೋಡಿದ್ರೆ ಪಕ್ಕ ಹೇಳೋ ಆಗಿದೆ. ಏನು ನೀವ್ಯಾರು? ಓ, ಮನೇಲಿ ಯಾರೋ ಇಷ್ಟ ಆದ್ರು ಅಂತ ಹೇಳಿದೆ. ಅವ್ರು ಯಾರು ಅಂತ ನಿಮಗೆ ಹೇಳಬೇಕಾ? ಸಾರಿ ಹೇಳಲ್ಲ. ನನ್ ತಲೆ ಸಿಡಿದು ಹೋಗ್ತದೆ, ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಸೀತಾ. ಅಂಜಲಿ, ಒಂದ್ ಸೆಕೆಂಡ್ ಅಂಜಲಿ, ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ ಅಂಕಲ್. ನೀನೊಂದು ಕೇಳ್ತೀನಿ, ಏನು ಅನ್ಕೋಬೇಡ. ಇಲ್ಲಿದ್ದು ಮಾಡೋದೇನಿಲ್ಲ, ಅಲ್ಲೋದ್ರೆ ಒಳ್ಳೇದೇನೋ. ಅದು ನೀನು ಕೇಳು, ನೀನು ಕೇಳಿಸಿತಾ? ಅಂಜಲಿ, ಆ ಹುಡುಗ ಯಾರು? ಆಂಟಿ, ನಾನು ಇಲ್ಲೇ ಇಲ್ಲೇ ಒಂದು ನಿಮಿಷ ಬಂದ್ಬಿಡ್ತೀನಿ. ಆಂಟಿ, ಅರ್ಜುನ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಅವ್ರ ಬಗ್ಗೆ ಇವರನ್ನ ಕೇಳಿ. ಏನು ಅರ್ಜುನ? ಹಾಂ ಆಂಟಿ, ಐಲ್ ಗೋ, ಐಲ್ ಸಿ ಯು ಟುಮಾರೋ, ಬಾಯ್. ಈಗಲಾದರೂ ಹೇಳು. ಏ ಅರ್ಜುನ್, ಅಂಜಲಿಯಲ್ಲಿ ಈಗ ತಾನೇ ಹೊರಟ್ಲೂಪ್ಪ, ಹೋಗ್ಬಿಡ್ಲಾ? ಖಂಡಿತ ಅವನ್ನೇ ಭೇಟಿಯಾಗೋಕೆ ಹೋಗಿರ್ತಾನೆ. ಹೋಗು, ಬೇಗ ಹೋಗು, ಅವ್ನು ಯಾರು ಅಂತ ನೋಡ್ಕೊಂಡು ಬರೋ. ಓಕೆ, ಹೋಗ್ಬಿಟ್ಲಂತೆ. ಏನು ಹುಡುಗಿರೋ, ನನ್ನ ಹತ್ರನೇ ಗೇಮ್ ಆಡ್ತಾರೆ. ಗತವೆಂದೇ ನೋಡೋ ಕಂಗಳನೆ, ನೋಡುತ್ತಲಿರುವೆ ನಾ ಹಾಗೆ, ಬಚ್ಚಿಡಬಹುದೆಂದೇ ನನ್ನ ಆಸೆಗಳ, ತಾಳದು ಮನಸ್ಸಿಂದು ಮಾರೇ ಬಂದೇ.
ಸೆಗಳ ತಳೆದು ಮನಸಿಂದು ಅರ್ಜುನ್ಗೆ ಅಂಜಲಿಗೆ ಮದುವೆ ಮಾಡೋಣವಾ? ಹಾ, ನಿಮಗ್ ವಿಷಯ ಗೊತ್ತಾಗೋಯ್ತಾ? ಓ, ಹಾಗಾದ್ರೆ ನನ್ನ ಡೌಟ್ ನಿಜನಾ? ಅಂದ್ರೆ ಇಲ್ಲಿ ತನಕ ನಿಮಗ್ ಗೊತ್ತಿರ್ಲಿಲ್ವಾ? ಈಗ್ಲೇ ಗೊತ್ತಾಗಿದ್ದು. ನಿನಗೆ ಯಾವಾಗ ಗೊತ್ತಾಯ್ತು? ಅದು ಮತ್ ನನಗ್ಯಾಕೆ ಹೇಳಿಲ್ಲ ಅಂದ್ರೆ ಅಷ್ಟೊಂದು ಬೇಡವಾಗ್ಬಿಟ್ನ ಅವನಿಗೆ? ಚೇಚೆ, ಹಾಗೇನು ಅಲ್ಲ. ಮತ್ಯಾಕೆ ಹೇಳಿಲ್ಲ? ಅದು ಹೇಳೋಕೆ ಭಯ ಪಡ್ತಿದ್ದಾನೆ. ಯಾಕಿಷ್ಟೊಂದು ನಗ್ತಿದ್ದೀರಾ ಆನಂದ? ಹಾ, ಅರ್ಜುನ್ ನನ್ನ ನೋಡಿ ಭಯ ಪಡ್ತಿದ್ದಾನಂದ್ರೆ ಆ ಫೀಲಿಂಗೆ ಆನಂದ ಪರಮಾನಂದ. ಅಷ್ಟು ಸಾಕು ಅವನ ಆಡ್ಸೋದಿಕ್ಕೆ. ಬರ್ತಿದ್ದಾನಲ್ಲ ಹೇಳೋದಕ್ಕೆ ಬರ್ತಿದ್ದಾನಲ್ಲ, ಆವಾಗ ತೋರಿಸ್ತೀನಿ ನಾನೇನು ಅಂತ. ಸ್ವಲ್ಪ ಜರ್ಪಳಿ. ಅಂಜಲಿ, ಸ್ಟ್ರೆಚರ್ ತಗೊಂಬ. ಪ್ರೆಷರ್ ಡ್ರಾಪ್ ಆಗ್ತಿದೆ, ಡೈಲ್ಯೂಷನ್ ಸ್ಟಾರ್ಟ್ ಆಗ್ತಿದೆ, ಅನ್ಕಾನ್ಶಿಯಸ್ ಆದ್ರೆ ತುಂಬಾ ಕಾಂಪ್ಲಿಕೇಟ್ ಆಗುತ್ತೆ. ಯಾರಿಗೆ? ಅರ್ಜುನ್. ಒಂದು ಪ್ರೆಗ್ನೆಂಟ್ ಲೇಡಿಗೆ. ಸರಿ, ನೀನು ಹಾಸ್ಪಿಟ್ಲ್ ಕಾಲ್ ಮಾಡಿ ಏನೇನು ಬೇಕೋ ಹೇಳು, ನಾನು ತಕ್ಷಣ ಹೋಗಿ ತಗೊಂಬರ್ತೀನಿ. ಹಾ ಅಂಜಲಿ, GPS ಲೊಕೇಶನ್ ಶೇರ್ ಮಾಡು. ಸರ್ ಸರ್, ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ತುಂಬ ಎಮರ್ಜೆನ್ಸಿ, ಟ್ರಾಫಿಕ್ ಕ್ಲಿಯರ್. ನಾನೇನು ಮಾಡೋಕ್ಕಾಗಲ್ಲ ಸರ್, ಶಿವಾಜಿ ನಗರಲ್ಲಿ ಧರಣಿ ನಡೀತಾ ಇದೆ, ಇದನ್ನ ಕ್ಲಿಯರ್ ಮಾಡೋಕ್ಕೆ ಮಿನಿಮಮ್ 2 ಗಂಟೆ ಹಿಡಿಯುತ್ತೆ. ಎಷ್ಟೊತ್ತು ಮಹೇಶ್? ಅಂಜಲಿ, ಶಿವಾಜಿನಗರ್ ಹತ್ರ ಇದ್ದೀನಿ, ಇಲ್ಲಿ ಯಾವುದೋ ಸ್ಟ್ರೈಕ್ ಇಂದ ತುಂಬಾ ಟ್ರಾಫಿಕ್ ಜಾಮ್ ಆಗಿದೆ, ಕ್ಲಿಯರ್ ಆದ ತಕ್ಷಣ ಬರ್ತೀನಿ. ಓಕೆ? ಟ್ರಾಫಿಕ್ ಇಲ್ಲಿವರೆಗೂ ಇದೆ, ಕ್ಲಿಯರ್ ಆಗೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಇಟ್ಸ್ ಅ ವೆರಿ ಸೀರಿಯಸ್ ಕಂಡೀಷನ್. ಹೌದಾ? ಮಾಡು, ಪ್ಲೀಸ್ ಮೇಕ್ ಇಟ್ ಫಾಸ್ಟ್. ಹಾ
ತರ್ತಿದ್ದಾನೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸಿ ಸೆಕ್ಷನ್ ಮಾಡಿ ಡೆಲಿವರಿ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ನಡೆದಿದ್ದೆಲ್ಲ ಮರ್ತು ಬಿಡಿ ವೆಂಕಟರಾವ್ ಅವರೆ. ಕಂಗ್ರ್ಯಾಚುಲೇಷನ್ಸ್, ನೀವು ತಾತ ಆಗ್ತಿದ್ದೀರಿ. ಬಾಸಿತ ಸ್ಟಾರ್ಟ್ ಆಗ್ಲೇಬೇಕು. ಸರಿ ಹೊರಡಿ. ಎಲ್ಲಿಗೆ? ನೀವು ಮದುವೆ ಆದ್ಮೇಲೆ ನೀವಿಬ್ರು ಜೊತೆಲಿ ನೋಡಿದ ಮೊದಲನೇ ಮೂವಿ ಶಿವಣ್ಣನ್ ಪಿಕ್ಚರ್ ಜೋಗಿ ಸಂತೋಷ್ ಥಿಯೇಟರ್ ಅಲ್ಲಿ ರೀರಿಲೀಸ್ ಆಗ್ತಾ ಇದೆ. ತಗೊಳ್ಳಿ ಟಿಕೆಟ್ಸ್. ವಾವ್, ಜೋಗಿ ಫಿಲ್ಮ್. ಹಲೋ, ಎಲ್ಲ ರೆಡಿನಾ? ಇಲ್ಲಪ್ಪ ಅಮ್ಮ ಹೊರಟಾಯ್ತು. ಎಲ್ಲ ರೆಡಿ ಕಣೋ. ಈ 360 ಡಿಗ್ರಿ ಕ್ಯಾಮ್ರಾದಲ್ಲಿ ಚಿಂದಿಯಾಗಿರೋ ವಿಜುವಲ್ಸ್ ತಗೊಂಡ್ಬರ್ತೀನಿ. ನಿನ್ಗೆ ಯಾಕೋ, ನಾನು ನೋಡ್ಕೋತೀನಲ್ಲ. ಸರಿ, ಸಿನಿಮಾ ಆದ್ಮೇಲೆ ಲೇಟ್ ಮಾಡದೆ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡು. ಓಕೆ ಮಗ. ಓಕೆ, ಬಾಯ್. ಬಾಯ್. ಏನ್ ಸರ್ ಅಷ್ಟೊಂದು ಯೋಚಿಸ್ತಿದ್ದೀರಾ? ನಮ್ 30th anniversary ಹೇಗಿರುತ್ತೆ ಅಂತ. 30th anniversary ಬರ್ಬೇಕಂದ್ರೆ ಮೊದಲು ನಾವು ಮದ್ವೆ ಆಗ್ಬೇಕಲ್ವಾ? ಅಂದ್ರೆ ನೀನ್ ಮೊದಲು ನಿಮ್ಮ ಅಪ್ಪಂಗೆ ನಮ್ಮ ಬಗ್ಗೆ ಹೇಳ್ಬೇಕಲ್ವಾ? ಖಂಡಿತ ಹೇಳ್ತೀನಿ, ನಾಳೆನೇ ಹೇಳ್ತೀನಿ. ಆನಿವರ್ಸರಿ ಪಾರ್ಟಿಲಿ ಸರ್ಪ್ರೈಸ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ನಮ್ ಸರ್ಪ್ರೈಸ್. ಆಹಾ, ಅದ್ಭುತ. ಏನಿದು? ಯಾರು ಮನೆಯಲ್ಲಿಲ್ವಾ? ಯಾರು ಕಾಣಿಸ್ತಾನೆ ಇಲ್ಲ. ಮಲಗಿದ್ರಾ ಎಲ್ರು? ಅರ್ಜುನ್, ರಾಧಿಕಾ, ಧನು. ಸರ್ಪ್ರೈಸ್!
ಅರ್ಜುನ್, ಅಕ್ಕ ಅವರೆಲ್ಲ ಎಲ್ಲಿ? ನೀವೆಲ್ಲರೂ ದೇವಸ್ಥಾನಕ್ಕೆ ಬರೋದಿಲ್ವಾ? ಏನೋ, ನೀನು ಇನ್ನೂ ಚಡ್ಡಿ ಹಾಕೊಂಡು ತಿರುಗ್ತಿದ್ಯಾ? ನಿನ್ ಸಿಸ್ಟರ್ಸ್ ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ಪ್ಲಾನ್ ಮಾಡಿದ್ ನೀವೇ ಅಲ್ವೇನ್ರೋ? ನಾವ್ ಯಾಕೆ ನಿಮ್ ಜೊತೆ ಬರ್ತಾ ಇಲ್ಲ ಅಂತ ನೀವ್ ವಾಪಸ್ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಏನು ಇನ್ನೊಂದ್ ಸರ್ಪ್ರೈಸ್? ಒಂದಲ್ಲಮ್ಮ, ತುಂಬಾ ಸರ್ಪ್ರೈಸ್ ಇದೆ. ಆದ್ರೆ ಅಪ್ಪಂಗ್ ಮಾತ್ರ ಒಂದ್ ಸ್ಪೆಷಲ್ ಸರ್ಪ್ರೈಸ್. ನನಗ ಏನು? ಹೌದಪ್ಪ, ಸಾಯಂಕಾಲ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇಲ್ಲ ಇಲ್ಲ, ಫ್ರೀನೇ, ಈಗ್ಲೇ ಹೇಳು. ಈಗ್ಲೇನಾ? ಇಲ್ಲ ಇಲ್ಲ, ನೀವ್ ವಾಪಸ್ ಬಂದ್ಮೇಲೆ ಮಾತಾಡ್ತೀನಿ. ಲೇಟ್ ಆಗಿ ಹೋದ್ರೆ ದೇವ್ರೇನು ಅನ್ಕೊಳಲ್ಲ ಕಣೋ. ಈಗ್ಲೇ ಹೇಳು ಅಮ್ಮ. ಅಪ್ಪಂಗ್ ಹೇಳಮ್ಮ ಪ್ಲೀಸ್. ಏನಕ್ಕೋ ಇಲ್ಲಿಗ್ ಬಾ ಅಂದೆ. ಅಂಕಲ್ ಆಂಟಿ ಇಲ್ಲಿದ್ದಾರೆ ಅಂತ ಫೋನ್ ಮಾಡಿದ್ರು ಕಣೋ. ಇಲ್ಲ, ಇಲ್ಲೇನ್ ಮಾಡ್ತಿದಾರೋ? ಸೀತಾಲಕ್ಷ್ಮಿ ಮುರಳಿಕೃಷ್ಣ ಕಡೆಯವ್ರು ಯಾರು? ನಾನೇ ಸರ್. ಬನ್ನಿ. ಸೀತಾಲಕ್ಷ್ಮಿ, ನಿಮ್ಗೆ ಏನಾಗ್ಬೇಕು? ಅಮ್ಮ ಸರ್, ಅಮ್ಮ ಅಮ್ಮ ಸರ್, ಅವ್ರಿಗೇನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಆತರದ್ ಏನು ಇಲ್ಲ. ಮುರಳಿಕೃಷ್ಣ ಅವ್ರಿಗೆ? ಸರ್, ಅವರಿಬ್ರು ಹೆಲ್ದಿ ಪೀಪಲ್, ಆತರದ್ ಏನು ಇಲ್ಲ. ಏನ್ ಯಾರ ಮೆಡಿಕಲ್ ಹಿಸ್ಟ್ರಿ? ಸರ್, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ನಲ್ಲ ಸರ್. ನಿಮ್ಮನ್ನೇ ಏನಾಗಿದೆ ಅಂತ ಹೇಳಿ. ನಿಮಗೆ ಗೊತ್ತಿಲ್ವಾ, ಐ ಆಮ್ ಸಾರಿ, ನಿಮ್ಮ ಪೇರೆಂಟ್ಸ್ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ. ನದಿಲಿ ಬಿದ್ದು ಹೊರಗೆ ಬರೋಕ್ಕಾಗದೆ ಐ ಆಮ್ ಸಾರಿ. ಈ ಡೋನರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ್ರೆ ಆರ್ಗನ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಇಟ್ ಈಸ್ ಫಾರ್ಮ್ಯಾಲಿಟಿ. Thank you.
ಅರ್ಜುನ್, ಯಾರು ಮನೆಯಲ್ಲಿಲ್ವಾ? ಯಾರು ಕಾಣಿಸ್ತಾನೆ ಇಲ್ಲ. ಏನು ಇನ್ನೊಂದು ಸರ್ಪ್ರೈಸಾ? ನೀವೆಲ್ಲರೂ ದೇವಸ್ಥಾನಕ್ಕೆ ಬರೋದಿಲ್ವಾ? ಲೈಫಲ್ಲಿ ಫಸ್ಟ್ ಟೈಮ್ ಕೊಡೋ ಇಷ್ಟೊಂದು ಖುಷಿ ಆಗಿರೋದು. ಈಗ ನಂಬ್ತಾನೆ. ಏನ್ ಸರ್ ಇದು? ಏನ್ ತರುಣ್ ಏನ್ ಮಾಡ್ತಾ ಇದ್ಯಾ? ನನ್ನ ಕಂಟ್ರೋಲ್ ಮಾಡೋದು ಹೇಳಿದ್ನಲ್ಲ, ನಿನ್ನಿಂದ ಅವನು ಹೋದ. ಇವನ್ ಪರಿಸ್ಥಿತಿ ಅನ್ನೋದು ನೋಡು ಸರ್. ಸರ್ ಸರ್ ನೀವ್ ಹೇಳಿ. ಅದೇ ಸರ್, ಅದು ನಮ್ ಪೇರೆಂಟ್ಸ್ ಕೇಸ್ ಬಗ್ಗೆ ನಿಮ್ ಹತ್ರ. ಅದು ಆಕ್ಸಿಡೆಂಟ್ ಕೇಸ್ ಅಂತ ಆಲ್ರೆಡಿ ಕ್ಲೋಸ್ ಮಾಡಿದೀವಲ್ಲ. ಅದೇ ಸರ್, ನಮಗ್ ಸ್ವಲ್ಪ ಡೌಟ್ ಇದೆ. ಹೌದ್ ಸರ್, ಆಕ್ಸಿಡೆಂಟ್ ಹೇಗ್ ನಡೀತು, ಯಾರ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಹಾಗೆ ಅಲ್ಲಿ ವೆಹಿಕಲ್ ಫಾಲ್ಟ್ ಅಂತಾನು ರಿಪೋರ್ಟ್ ಅಲ್ಲಿ ಇಲ್ಲ. ಅದೆಲ್ಲ ಇರ್ಲಿ, ನಮ್ ಹತ್ರ ಟೆಂಪಲ್ ಹೋಗ್ತೀವಿ ಅಂದವರು ಆ ಟೈಮ್ ಅಲ್ಲಿ ಅಲ್ಲಿಗೆ ಯಾಕೆ ಹೋದ್ರು ಅಂತ ಸ್ವಲ್ಪನು ಅರ್ಥ ಆಗ್ತಿಲ್ಲ. ಹಾ ಸರಿ, ಹಾಗಾದ್ರೆ ನೀವು ರಿಪೋರ್ಟ್ ಬರ್ದ್ಕೊಡಿ, ಕೇಸ್ ನ ಮತ್ತೆ ರಿಓಪನ್ ಮಾಡೋಣ. ಓಕೆ ರಮಣ ಸರ್, ಆ 204 ಕೇಸ್ ದು ರಿಪೋರ್ಟ್ ತಗೊಂಡ್ ಬಾ. ಕೋಟಿ ಇನ್ವೆಸ್ಟ್ಮೆಂಟ್, 3,000 ಕೋಟಿ ಲಾಭ. ಜನಗಳಿಗೆ ನಿಮ್ಮ ಸ್ಕ್ಯಾಮ್ ಬಗ್ಗೆ ಗೊತ್ತಿದ್ದಿದ್ರೆ ನಿಮ್ಗೆ ಪ್ರಾಜೆಕ್ಟು ಇಲ್ಲ, ಲಾಭನೂ ಇಲ್ಲ. ನಾನು ಬ್ಲಾಸ್ಟ್ ಗಳನ್ನ ಮಾಡಿ ಎಲ್ಲರನ್ನೂ ಡೈವರ್ಟ್ ಮಾಡಿರೋದ್ರಿಂದ ನಿಮಗೆ ಪ್ರಾಜೆಕ್ಟು ಲಾಭನೂ.
ಇಷ್ಟು ದೊಡ್ಡ ಸಹಾಯ ಮಾಡಿದ್ರು. ಆ ಮೂರ್ತಿ ನನ್ನ ಒಂದು ಸಣ್ಣ ದೀದಿ ರೌಟಿ ತರ ನೋಡ್ದ, ನನ್ನ ಈಗೋ ಅಳ್ತಾಗೋಯ್ತು. ಅದಕ್ಕೆ ಸ್ಟ್ರೈಟ್ ಆಗಿ ಮ್ಯಾಟ್ರಿಕ್ ಬಾ, ನನಗೆ ಶೇರ್ ಬೇಕು. ಎಷ್ಟು? ಸಾವಿರದ ಐನೂರು ಕೋಟಿ. ಏನ್ ಯೋಚನೆ ಮಾಡ್ತಿದೀಯಾ? ಬಾಂಬ್ ಇಡೋಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ನಾಯಕ್. ಆಲ್ರೆಡಿ ನೀನ್ ಕೇಳಿದಷ್ಟು ಕೊಟ್ಟಿದೀವಿ, ಹೆಚ್ಚಿಗೆ ಯಾಕೆ ಕೊಡ್ಬೇಕು? ಬಾಂಬ್ ಗಳನ್ನ ನೀವ್ ಇಟ್ಟಿದ್ದೀರಾ ಅಂತ ಸೀಕ್ರೆಟ್ ನ ಸೀಕ್ರೆಟ್ ಆಗಿ ಇಡೋದಕ್ಕೆ ನೀವು ನನಗೆ ಕೊಡ್ತಿರೋ ಫೀಸು ಕೊಡ್ತೀರಾ ಅಂತ ಕೇಳ್ತಾ ಇಲ್ಲ, ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಣ್ಣ, ಆ ಮುರಳಿ ಫ್ಯಾಮಿಲಿಯವರು ಕೇಸ್ ರಿಓಪನ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಅದನ್ನು ನಾನೇ ಹೇಳಬೇಕಾ? ಇಡೀ ಫ್ಯಾಮಿಲಿನ ಮುಗಿಸ್ಬಿಡಿ. Oh.
ಹಲೋ, ನನ್ನ ಹೆಸರು ಸುರೇಶ್. ನಾನೊಬ್ಬ ಜರ್ನಲಿಸ್ಟ್. ಮೊನ್ನೆ ನಡೆದಿದ್ದ ಬಾಂಬ್ ಬ್ಲಾಸ್ಟ್ ಬಗ್ಗೆ ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ. ಸರ್ 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 ಒಂದು ನಿಮಿಷ ಸರ್. ಹಲೋ, ಕೇಳಿಸ್ತಿದ್ಯಾ? ಹಲೋ, ಹಾ ಹೇಳಿ ಸರ್, ಹೇಳಿ ಸರ್. ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದವ್ರು ನನ್ನ ಚೇಸ್ ಮಾಡ್ತಿದ್ದಾರೆ. ಚೇಸ್ ಮಾಡ್ತಾ ಇದಾರ? ಎಲ್ಲಿ? ಕಮರ್ಷಿಯಲ್ ಜಂಕ್ಷನ್ ಹತ್ರ ಇರೋ CCTV ಕ್ಯಾಮರಾ ಚೆಕ್ ಮಾಡಿ. ಕಮರ್ಷಿಯಲ್ ಜಂಕ್ಷನ್, ಕಮರ್ಷಿಯಲ್ ಜಂಕ್ಷನ್. ಸುಮ್ಟು ಸುಮ್ಟು ಸುಮ್ಟು. ಅಂಜಲಿ, ಟ್ರೇಸ್ ದಿಸ್ ನೌ, ಗೆಟ್ ಗೋಯಿಂಗ್ ವಿತ್ ದಟ್ ಇಂಟರ್ಸೆಪ್ಟರ್ಸ್. ಕಾಲ್ ಮಾಡಿ. ಲಾಸ್ಟ್ ಲೊಕೇಶನ್ ಮಿಲ್ಲರ್ಸ್ ಹತ್ತಿರದಲ್ಲಿ. ನಮ್ದು ಯಾವ್ದಾದ್ರೆ ಇಂಟರ್ಸೆಪ್ಟರ್ ವೆಹಿಕಲ್ ಇದೆಯಾ? ತಕ್ಷಣ ಹೊರಡೋ ಕೇಳು. ಕ್ವಿಕ್, ದೇ ಆರ್ ಆಲ್ರೆಡಿ ಇನ್ ದ ವೇಸ್ ಬ್ರೋ. Feed on monitor 3, sir. Taru, get them into custody. Now, yes. Now. Quick. ಎಲ್ಲಿದ್ದೀವಿ ಅರ್ಜುನ್? ಅರ್ಜುನ್, ನಿಂತ್ಕೋ. ಅರ್ಜುನ್, ನಿಂತ್ಕೋ. ಏನಿದೆಲ್ಲ, ಏನ್ ನಡೀತಿದೆ? ಅಂಜಲಿ, ಅಂಜಲಿ, ನಿನ್ ಕೈಗೇನು? ಯಾರ ಅವರೆಲ್ಲ? ಅವ್ರಿಗೂ ನಮಗೂ ಸಂಬಂಧ ಏನು? ರಾಧಿಕಾ, ಧನು, ಅವರೆಲ್ಲ ಎಲ್ಲಿ? ಅವರು ಅವರು ಹುಷಾರಾಗಿದ್ದಾರಲ್ವಾ? ಅವರಿಗೆ ಏನೂ ಆಗಿಲ್ಲ ಅಲ್ವಾ ಅರ್ಜುನ್? ಹೇಳು, ಹೇಳು ಅರ್ಜುನ್. ಇವತ್ತಿನ ತನಕ ಅಂಕಲ್ ಆಂಟಿದು ಮಾಮೂಲಿ ಆಕ್ಸಿಡೆಂಟ್ ಅನ್ಕೊಂಡಿದ್ವಿ ಕಣು, ಆದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ಇದ್ರ ಹಿಂದೆ ಏನೋ ನಡೀತಿದೆ. ಏನ್ ಹೇಳ್ಬೇಕು ಅನ್ಕೋತಿದ್ಯೋ ಸರಿ ಹೇಳೋ. ಆಕ್ಸಿಡೆಂಟ್ ಆಗಿದ್ರೆ ಬಾಡಿ ಮೇಲೆ ಇಂಜುರೀಸ್ ಇರ್ಬೇಕಲ್ವೇನೋ? ಇಲ್ಲ, ಡೌಟ್ ಬಂದು ಡಾಕ್ಟರ್ ಕೊಟ್ಟಿರೋ ಆಟೋಪ್ಸಿ ರಿಪೋರ್ಟ್ ಚೆಕ್ ಮಾಡಿದೆ, ಆದ್ರೆ ಅದ್ರಲ್ಲಿ ನೋಡಿದ್ರೆ ಲಂಗ್ಸ್ ಅಲ್ಲಿ ಫ್ರೆಶ್ ವಾಟರ್ ಇತ್ತು ಅಂತ ಬರ್ದಿದ್ದಾರೆ. ಲೇ, ನನಗ್ ಬಂದಿರೋ ಆಟೋಪ್ಸಿ ರಿಪೋರ್ಟ್ ಅಲ್ಲೂ ಅದೇ ಇದೆ, ಆದ್ರೆ ಫಸ್ಟ್ ರಿಪೋರ್ಟ್ ಅಲ್ಲಿ ಆತರ ಇರ್ಲಿಲ್ವೋ? ಇಂಡಸ್ಟ್ರಿಯಲ್ ವಾಟರ್ ಇತ್ತು ಅಂತ ಬರ್ದಿದ್ದಾರೆ. ಇಂಡಸ್ಟ್ರಿಯಲ್ ವಾಟರಾ? ಲಿವರ್ ಒಳಗಡೆ ಫ್ರೆಶ್ ವಾಟರ್ ಇರ್ಬೇಕು ಕಣೋ, ಆದ್ರೆ ಇಂಡಸ್ಟ್ರಿಯಲ್ ವಾಟರ್ ಹೇಗ್ ಬಂತು? ಅಷ್ಟು ಹೈಟ್ ಇಂದ ಬಿದ್ದಿದ್ರೆ ಬಾಡಿಗೆ ಇಂಜುರೀಸ್ ಆಗ್ಬೇಕಿತ್ತು. ಯಾಕಿಲ್ಲ? ಆಕ್ಸಿಡೆಂಟ್ ಆಗಿದ್ ನಿಜಾನೇ ಆಗಿದ್ರೆ ಆಟೋಪ್ಸಿ ರಿಪೋರ್ಟ್ನ ಯಾಕೆ ಚೇಂಜ್ ಮಾಡ್ಬೇಕಿತ್ತು? ಇದು ನಿಜವಾಗ್ಲೂ ಆಕ್ಸಿಡೆಂಟ್ ಅಲ್ಲ ಕಣೋ, ಯಾರೋ ಅಂಕಲ್ ಆಂಟಿನ ಒಂದು ಆಕ್ಸಿಡೆಂಟ್ ತರ ಕ್ರಿಯೇಟ್ ಮಾಡಿದ್ದಾರೆ. ಅಲೆಕ್ಸ್ ಹೇಳ್ತಾ ಇದ್ರೆ ನಂಗೆ ನಂಬಕ್ಕೆ ಆಗ್ಲಿಲ್ಲ, ಆದ್ರೆ ಅವನ್ ಪ್ರೂಫ್ಸ್ಗಳನ್ನ ತೋರಿಸ್ತಿದ್ರೆ ನಮ್ದೇ ಇರಕ್ಕಾಗ್ಲಿಲ್ಲ. ಅಪ್ಪ ಅಮ್ಮನ ಸಾಯಿಸೋ ಅವಶ್ಯಕತೆ ಯಾರಿಗಿದೆಯೋ ಅರ್ಥ ಆಗಲಿಲ್ಲ. ಇಲ್ಲಿ ಎರಡು ವಿಷಯ ಇದೆ. ಮೊದಲನೇದು, ಅವ್ರು ನನ್ನಿಂದ ಏನೋ ಮುಚ್ಚಿಟ್ಟಿದ್ದಾರೆ. ಎರಡನೇದು, ಅವ್ರ ಲೈಫಲ್ಲಿ ಯಾವುದೋ ಒಂದು ವಿಷಯ ನಾನು ಗಮನಿಸಿಲ್ಲ. ಕೆಲವೊಂದ್ಸಲ ನಾವು ಖುಷಿಯಾಗಿರುವಾಗ
ಮುಂದೆ ಇರೋರ್ನು ಒಂದು ಗಮನಿಸಲ್ಲ. ಕೆಲವು ಜನ ಕಣ್ಣಿಂದೆ ಕಾಣಿಸೋದನ್ನ ಮಾತ್ರ ನಿಜ ಅಂತ ನೋಡ್ತಾರೆ. ರೊಮ್ಯಾನ್ಸ್ ಮಾಡಿದ್ ಸಾಕು, ದೇವಸ್ಥಾನಕ್ಕೆ ಹೋಗಿ ಟೈಮ್ ಆಯ್ತು, ನಡಿಯಮ್ಮ. ಎಷ್ಟೊತ್ತು ಬರ್ತಿದ್ದೀನಿ. ಅವತ್ತು ಅದೇ ನಡೆದಿತ್ತು. ಆ ಕ್ಷಣ ಎಲ್ಲರೂ ಹ್ಯಾಪಿ ಆಗಿದ್ರು. ಅಪ್ಪ ಅಮ್ಮನ್ನ ಬಿಟ್ಟು ಹೇಳ್ತೀರಾ ಥಿಯೇಟರ್ ಇಂದ ನಿಮ್ಮವ್ರು ಏನ್ ಮಾಡ್ತಿದ್ರು ಅಂತ? ಗೊತ್ತಿಲ್ಲ ಸರ್. ಅಂದ್ರೆ ಸಿನಿಮಾ ನೋಡಕ್ ಹೋದವನು ಪೈಪ್ ಹಿಡ್ಕೊಂಡು ಯಾಕೆ ಇಳಿತಾನೆ ಅಂತ ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ. ಏನಾಯ್ತು ಸರ್? ಒಂದ್ ವೇಳೆ ಇವನ್ ಎದ್ರೆ ಸರ್ 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 ಅದೇ ನಿಮ್ಮವ್ನ ಏನಾರ ಎದ್ರೆ ನಮ್ಗೆ ಹೇಳಿ ಅಂತ. ಥ್ಯಾಂಕ್ ಯು. ಕಮ್ತನು ಅವನ್ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿದ್ಯಾ? ಕ್ಲೀನ್ ಸರ್. ಅವನೊಬ್ಬ ವಿಡಿಯೋಗ್ರಾಫರ್. ವಿಡಿಯೋಗ್ರಾಫರ್ ಅಂದ್ರೆ ಖಂಡಿತ ಏನಾದರೂ? ಫೋನ್, ಸ್ಟುಡಿಯೋದಲ್ಲಿರೋ ಎಲ್ಲ ಕ್ಯಾಮ್ರಾನು ಚೆಕ್ ಮಾಡಿದ್ವಿ, ಕೆಲ್ಸಕ್ಕೆ ಬರೋದೇನು ಸಿಗ್ಲಿಲ್ಲ ಸರ್. ಓಕೆ, ಲೆಟ್ಸ್ ಗೋ ಸರ್. ಸಿನಿಮಾ ನೋಡಕ್ ಹೋದವನು ಪೈಪ್ ಹಿಡ್ಕೊಂಡು ಯಾಕೆ ಇಳಿತಾನೆ ಅಂತ ವಿಡಿಯೋಗ್ರಾಫರ್ ಅಂದ್ರೆ ಖಂಡಿತವಾಗ್ಲೂ ಏನಾದ್ರು ನೋಡಕ್ ಸರ್. ಫೋನ್, ಸ್ಟುಡಿಯೋದಲ್ಲಿರೋ ಎಲ್ಲ ಕ್ಯಾಮ್ರಾನು ಚೆಕ್ ಮಾಡಿದ್ವಿ, ಕೆಲ್ಸಕ್ಕೆ ಬರೋದೇನು ಸಿಗ್ಲಿಲ್ಲ ಸರ್. ಎಲ್ಲ ರೆಡಿ ಕಣೋ, ಈ 360 ಡಿಗ್ರಿ ಕ್ಯಾಮ್ರಾದಲ್ಲಿ ಚಿಂದಿಯಾಗಿರೋ ವಿಷಯ ತಗೊಂಡ್ಬರ್ತೀನಿ. ಜೋಗಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಗ್ಯಾಂಗ್ಸ್ಟರ್. ಇವನು ಸಿಟಿಲಿರೋ ಮಾಫಿಯಾ ಎಲ್ಲ ಇವನ್ ಕೈಲಿರುತ್ತೆ. ಕಳ್ಬಟ್ಟಿ ಮಾಡೋ ಸ್ಟೇಜಿಂದ ಲಿಕ್ಕರ್ ಮಾಫಿಯಾ ತನಕ ಬೆಳೆದಿದ್ದಾನೆ. ಈ ಪ್ರಪಂಚ ಗೊತ್ತಿಲ್ಲದೆ ಇರೋ ಕ್ರಿಮಿನಲ್ಸ್ಗಳು ಇವನ್ ನೆಟ್ವರ್ಕ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ದುಡ್ಡು ಸಿಗುತ್ತೆ ಅಂದ್ರೆ ಅಮ್ಮ ಅಕ್ಕನ್ ಕೂಡ ಮಾರೋ ಅಂತವ್ನು ಇವನು. ಬೇಡಪ್ಪ, ಇವನ್ ತಂಟೆಗೆ ಹೋಗ್ಬೇಡ. ಎಲ್ಲಿ ಸಿಗ್ತಾನೆ? ಒಳಗಡೆ ಮನೆ ಮಾಡಿದ ಜಯ ಅಪಜಯ ಸವಿ ನೋಡಿದ ಮನಸನು
ಬಡಿದೆ ಬಿಸಿ ಗುರಿ ತೋರಿದ ಸೃಷ್ಟಿ ವಿಕುಂದ ದುಷ್ಟ ಪ್ರಚಂಡ ಈ ಲೋಕದ ನರ ರೂಪದ ಎದೆಯಾಳದ ದುರ್ಭಾವನೆ ಬೆಳೆದಿದೆ ನಿನ್ನ ದಾಟಿದ ಆನೀಚರ ಮಿತಿ ಮೀರಿದ ನರಪಾತಕ ಕೀಚಕ ಕೀಟಲೆಗಳ ಕ್ರೂರ ಕ್ರೀಡೆಯ ಅಟ್ಟಹಾಸ ಹಿನ್ನಿಲ್ಲವೆ ಎದಿರು ಈ ಪ್ರಕೋಪ ಭೀಕರ ಲೋಕದ ಪಾತಕಿಗಳ ಹೆಡೆ ಮುರಿದು ಬರಾರು ಶೋಕದ ಲೋಕ ನೀ ಬಿಡಲಾರೆ ಓ ನಿನ ಬಿಟ್ಟು ದೂರ ಹೋಗದೆಂದು ದೂರ ಹೋಗದೆಂದು ಈ ಕ್ರೌರ್ಯ ದ್ರೋಹ ಕ್ರೋಧ ಸುಮ್ಮನಿರದು ಓ ನಮ್ಮ ಶೌರ್ಯವೇನೆ ಜೊತೆಯಂತೆ ಕಾಣಿಸುವ ಗುಣಕ್ಕೆ ಅರ್ಥವು ಎಂದು ಇರದು ಸ್ವಾರ್ಥವೇ ತುಂಬಿದ ಬದುಕಿದ ವೆಂಕಟರಾವ್ ಅಂಕಲ್ ಹೆಲ್ಪ್ ತಗೊಂಡು ನಾನೇ ಕಿಡ್ನಾಪ್ ಮಾಡಿಸ್ದೆ. ಆದ್ರೆ ಅದೇ ಟೈಮ್ಗೆ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಇದಾರಕ್ಕ, ಅವ್ರಿಗೆ ಬದುಕಂದ್ರೆ ಬೆಲೆ ಇಲ್ಲ, ಪ್ರಾಣ ಅಂದ್ರೆ ಲೆಕ್ಕ ಇಲ್ಲ. ನಾವು ಪೊಲೀಸ್ ಹತ್ರನೋ ಮೀಡಿಯಾ ಹತ್ರನೋ ಹೋದ್ರೆ? ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಅಂತ ಅಪ್ಪಿತಪ್ಪಿ ಅವ್ರಿಗೆ ಗೊತ್ತಾದ್ರು ಅವ್ರ ಮನುಷ್ಯರು ಪ್ರತಿ ಕಡೆ ಇದ್ದಾರೆ. ಸದ್ಯಕ್ಕೆ ನಾವು ಯಾರನ್ನೂ ನಂಬಕ್ಕಾಗಲ್ಲ. ಪೊಲೀಸು ಮೀಡಿಯಾ ಅವ್ರ ಅಜೆಂಡಾ ಅವ್ರಿಗಿರುತ್ತೆ. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಮ್ದೊಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಲೈಫ್, ಒಳ್ಳೆ ಮನೆ, ಅಪ್ಪ ಅಮ್ಮ, ನಾವಿಷ್ಟಪಡೋ ಜನರು. ಆದರೆ ಇಲ್ಲಿ ಅಮಾಯಕರನ್ನ ಬಲಿ ತಗೋತಿದ್ದಾರೆ ಕಟ್ ಥ್ರೋಟ್ ಕ್ರಿಮಿನಲ್ಸ್. ನಾವು ಬದುಕಬೇಕು ಅಂದ್ರೆ ಅವನ ಎದುರಿಗೆ ನಿಲ್ಬೇಕು. ಏನ್ ಮಾತಾಡ್ತಿದ್ಯೋ ನೀನು? ಯಾವ ಧೈರ್ಯದ ಮೇಲೆ ಅವರನ್ನ ಎದುರಾಕೋಬೇಕು ಅಂತಿದ್ಯಾ? ಇದು ಧೈರ್ಯ ಅಲ್ಲ, ಸೇಡು. ಕೋಟದಹಳ್ಳಿ ಸ್ಮಶಾನದಲ್ಲಿ ಶವಗಳಿರಬೇಕಾದ ಜಾಗದಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ಗಳು, ಅದರಲ್ಲಿ ಹೊಸ ಹೊಸ ನೋಟ್ಗಳು ಸಿಕ್ಕಿದ್ದಾವೆ. ನಿಂದೇನಾ? ಏಯ್, ಯಾರೋ ನೀನು? ಇನ್ ಯಾವತ್ತೂ ಅಲ್ಲಿ ಬಚ್ಚಿಡ್ಬೇಡ, ಕಾಸು ಸಿಗಲ್ಲ. ಏನು ಆಟ ಆಡ್ತಿದ್ಯಾ? ಸಾಯಿಸ್ಬಿಡ್ತೀನಿ ಮಗನೇ. ಕೋಪ ಮಾಡ್ಕೋಬೇಡ ಜೋಗಿ, ನನಗೆ ಬೇಕಾಗಿರೋದಲ್ಲ, ಅದಕ್ಕೆ ಇನ್ನು ಮಾತಾಡ್ತಾ ಇದ್ದೀನಿ. ಮತ್ತಿನೇನು ಬೇಕು ನಿನಗೆ? ಒಂದು ಗಂಟೆ ತನಕ ನಾನು ಹೇಳಿದ್ದನ್ನಷ್ಟೇ ಮಾಡಬೇಕು, ಫೋನ್ ಕಟ್ ಮಾಡಬೇಡ.
ಎಲ್ಲೋಗ್ ಸತ್ತಿದ್ದು ಅಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ. ಆ ಫ್ಯಾಮಿಲಿ ಎಲ್ಲಿ? ಅವ್ರ ಫ್ಯಾಮಿಲಿ ಎಲ್ಲೂ ಸಿಕ್ತಿಲ್ಲ ಅಣ್ಣ. ನಮ್ಮವರು ಎಲ್ಲ ಕಡೆ ಹುಡುಕಿದ್ರು, ಕಾಣಿಸ್ತಿಲ್ಲ ಅಣ್ಣ. ಅವ್ರದ ತುಂಬಾ ಚಾಲಕಣ, ಸಿಗೋ ತರ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟ. ನಮ್ಮವ್ರನ್ನು ಕೂಡ ಹಿಡ್ಕೊಟ್ಟ ಅಣ್ಣ ಪೊಲೀಸ್ ಸ್ಟೇಷನ್ ಅಲ್ಲಣ್ಣ. ಅದೇನು ಎನ್ ಐ ಎಂತೆ ಅಂದ್ಕೊಂಡು ನಮ್ಮವ್ರನ್ನ ಹೇಳ್ಕೊಂಡು ಹೋದ್ರಣ್ಣ. ಆಫೀಸರ್ ಹೆಸರೇನು? ಆಫೀಸರ್ ಹೆಸರು ಜೆ ಡಿ ಶಾಸ್ತ್ರಿ. ಪ್ರಮೋಷನ್ಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಈಗ ಇವನಿಗೋಸ್ಕರ ಬರ್ತಾನೆ. ಇಷ್ಟು ದೊಡ್ಡ ನೆಟ್ವರ್ಕ್ ಇದ್ರೂ ಕೂಡ ಒಂದು ಸಣ್ಣ ಫ್ಯಾಮಿಲಿ ನಮ್ಮಿಂದ ಮಿಸ್ ಆಗಿದೆ. ಕಿಡ್ನಾಪ್ ಮಾಡಕ್ ಹೋದ ನಮ್ಮೋರ್ ಬಗ್ಗೆ ಜೇಡಿಗೆ ಗೊತ್ತಾಗಿದೆ. ಕರೆಕ್ಟ್ ಆಗಿ ಅದೇ ಟೈಮಿಂದ ಜೋಗಿ ಕಾಣಿಸ್ತಾ ಇಲ್ಲ. ಯಾರೋ ಆಟ ಶುರು ಮಾಡಿದ. ಬರೋಕ್ ಹೇಳ್ದೆ ತಾನೆ ಬಂದಿದ್ದೀನಿ. ಎಲ್ಲಿದ್ಯೋ ನೀನು? ಮೊದ್ಲು ನೀರ್ ಹನಿ ತರಾನೇ ಅನ್ಸುತ್ತೆ, ಟೈಮ್ ಆಗ್ತಾ ಆಗ್ತಾ ಒಂದೊಂದ್ ಟನ್ ಬಿದ್ದಂಗಾಗುತ್ತೆ. ಚೈನೀಸ್ ಟಾರ್ಚರ್ ಟೆಕ್ನಿಕ್, ಯುದ್ಧದಲ್ಲಿ ಸಿಗೋ ಸೈನಿಕರ ಮೇಲೆ ಪ್ರಯೋಗಿಸ್ತಾರೆ ಇದು. ಎಂತ ಹಟವಾದಿ ಇದ್ರು ಸರಿ, ಮೂರೇ ಮೂರು ಗಂಟೆಯಲ್ಲಿ ಎಲ್ಲಾನೂ ಕಕ್ತಾನೆ. ಏನ್ ಸರ್ ಬಾಂಬ್ ಬ್ಲಾಸ್ಟ್ ಅದು ಇದು ಅಂತಿದ್ದೀರಾ? ನನ್ಗದೆಲ್ಲ ಏನು ಗೊತ್ತಿಲ್ಲ. ನಿನ್ಗೇನು ಗೊತ್ತಿಲ್ಲ ಅಂದ್ಮೇಲೆ ಏನ್ ಮಾಡಕ್ ಹೋಗಿದ್ಯೋ ಅಲ್ಲಿ? ಕಿಡ್ನಾಪ್ ಮಾಡಕ್ ಬಂದಿದ್ದ? ಯಾರು ಮಾಡಕ್ ಹೇಳಿದ್ದು? ಏಯ್ ಮುಂದಕ್ಕೆ ಬಾ, ಬಾರೋ ಮುಂದಕ್ಕೆ. ಯಾರೋ ಮಾಡಕ್ ಹೇಳಿದ್ದು? ನಿನ್ನೇ ಕೇಳ್ತಿರೋದು ಯಾರೋ ಮಾಡಕ್ ಹೇಳಿದ್ದು? ಗೊತ್ತಿಲ್ಲ ಸರ್. ಆ ರಂಜಿತ್ ಕೂಡ ಇವನ್ ತರನೇ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ ಸರ್. ಸರ್ ನಾನು ಹ್ಯಾಂಡಲ್ ಮಾಡ್ತೀನಿ ಸರ್. ಯಾರ್ ಕಿಡ್ನಾಪ್ ಮಾಡಿದ್ರು, ಯಾಕೆ ಕಿಡ್ನಾಪ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡು ಹೇಳ್ಕೊಂಡ್ ಬಾ. ಅರ್ಥ ಆಯ್ತಾ? ಆಮೇಲೆ ಆ ಫೋನ್ ಮಾಡಿದ ಒಂದು ಡೀಟೇಲ್ಸ್ ಕೂಡ ನನಗೆ ಬೇಕು. ಏ ಎಸ್ ಎ ಪಿ, ಡು ಇಟ್ ನೌ. ಏಯ್ ನಿಂಗೇನು ಹುಚ್ಚ? ಇದು ಕೆಲಸ ಮಾಡುತ್ತಾ ಇಲ್ವಾ? ಬೋರ್ ಹೊಡಿತಿದೆ ಕಣ. ಡಿಕ್ಕ ಡಿಕ್ಕ ಡುಮ್ ಡುಮ್, ಡಿಕ್ಕ ಡಿಕ್ಕ ಡುಮ್ ಡುಮ್, ಡಿಕ್ಕ ಡಿಕ್ಕ ಡುಮ್ ಡುಮ್. ಏನೋ ಲಿಫ್ಟ್ ಕೇಳ್ಕೊಂಡು ಬಂದಿದ್ಯಾ? ವಿಷಯ ಏನ್ ಹೇಳೋ? ಈ ನಡುವೆ ಎನ್ ಐ ಎ ಅವರು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಿದ್ದಾರೆ. ಕಂಟ್ರೋಲ್ ಅಲ್ಲಿ ಕೇಳು. ಏನೋ ಕಂಟ್ರೋಲ್ ಅಲ್ಲಿ ಇರ್ಬೇಕಾ? ಎನ್ ಐ ಎ ಅವರು ಕಂಟ್ರೋಲ್ ಅಲ್ಲಿ ಇರ್ಬೇಕಾಗಿರೋದು ಅವರಲ್ಲ, ನೀನು. ಆ
ಕಂಟ್ರೋಲ್ ಮಾಡ್ಕೋತೀರಾ ಅಂತ ಕೇಳ್ತಿಲ್ಲ, ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಹೋದ್ರೆ ಒಬ್ಬನೇ ಹೋಗಲ್ಲ, ಎಲ್ಲರನ್ನು ಎಳ್ಕೊಂಡು ಹೋಗ್ತೀನಿ. ಜೋಗಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅಣ್ಣ. ನಮ್ಮ ನೆಟ್ವರ್ಕ್ ಅಲ್ಲಿರೋ ಪ್ರತಿಯೊಬ್ಬರಿಗೂ ಜೋಗಿ ಬಗ್ಗೆ ಹೇಳು. ಅವನು ಸಿಗೋವರೆಗೂ ನೀವ್ಯಾರು ನಿದ್ದೆ ಮಾಡಬಾರ್ದು. ಅವನು ಸಿಗದೆ ಹೋದ್ರೆ ಈ ಊರೇ ನಿದ್ದೆ ಮಾಡಬಾರ್ದು. ಮೊದಲು ನೀರ್ ಹನಿ ತರಾನೇ ಅನ್ಸುತ್ತೆ, ಟೈಮ್ ಆಗ್ತಾ ಆಗ್ತಾ ಒಂದೊಂದು ಟನ್ ಬಿದ್ದಂಗಾಗುತ್ತೆ. ಜೋಗಿ, ಅಪ್ಪ ಅಮ್ಮನ್ ಯಾರು ಸಾಯಿಸಿದ್ರು? ಜೋಗಿ, ಜೋಗಿ, ಅಪ್ಪ ಅಮ್ಮನ್ ಯಾರು ಸಾಯಿಸಿದ್ರು? ಜೋಗಿ ಹೇಳು, ಹೇಳೋ. ನಾಯಕ್ ಯಾರು? ನಾಯಕ್ ಅವನು ಯಾತಕ್ ಸಾಯಿಸ್ದ? ಬಾಂಬ್ ಬ್ಲಾಸ್ಟ್. ಬಾಂಬ್ ಬ್ಲಾಸ್ಟ್ಗೂ ಅಪ್ಪ ಅಮ್ಮಂಗೂ ಸಂಬಂಧ ಏನು? ಸೆಲ್ವಂ. ಸೆಲ್ವಂ ಯಾರು? ಸೆಲ್ವಮ್ಮ ನಾಯಕ? ಜೋಗಿ, ಕಮಾನ್. ಥಿಯೇಟರ್ ಸಂತೋಷ್ ಥಿಯೇಟರ್. ಜೋಗಿ, ಸ್ಟೇ ವಿತ್ ಮೀ. ಸಂತೋಷ್ ಥಿಯೇಟರ್ ಏನ್ ನಡೀತು? ಸಂತೋಷ್ ಥಿಯೇಟರ್ ಏನ್ ನಡೀತು ಜೋಗಿ? ಏನ್ ನಡೀತು ಜೋಗಿ? ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಓಡೋಗಿದ್ದ ಸೆಲ್ವಮ್ ಮೂರು ದಿನ ಆದ್ಮೇಲೆ ಸಂತೋಷ್ ಥಿಯೇಟರ್ ಅಲ್ಲಿ ಸಿಕ್ತಾ ಸಾಯಿಸ್ಬಿಟ್ವಿ. ಕೇಸ್ನಲ್ಲಿ ಇನ್ನೇನು ತೊಂದರೆ ಇಲ್ಲ ಅಂತ ಅಂದ್ಕೊಳ್ಳೋವಾಗಲೇ ಥಿಯೇಟರ್ ಸಿ ಸಿ ಕ್ಯಾಮ್ರಾದಲ್ಲಿ ನಿಮ್ಮ ಅಪ್ಪ ಅಮ್ಮ ಕಾಣಿಸಿದ್ರು. ನೀವು ಓದ್ಕೊಂಡಿರೋರ್ದು ಇದೇ ಪ್ರಾಬ್ಲಮ್ಮು, ಪ್ರತಿಯೊಂದರಲ್ಲೂ ತಲೆ ತೋರಿಸ್ತೀರ. ಏನಾಯ್ತು? ಆ ಕೊಲೆ ನೋಡಿದಾಗಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ಕಸಿವಿಸಿತ. ದೇವ್ರ ಮುಂದೆ ಇದ್ರೂ ಎರಡು ನಿಮಿಷ ಕೂಡ ನೆಮ್ಮದಿ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ನೋಡಿದ್ದೆಲ್ಲ ಹೇಳ್ಬಿಡೋಣವಾ? ಬಾ, ಹೋಗೋಣ ಬಾ. ಹಾಂ, ನಾನು ಯಾರಿಗೂ ಹೇಳಿಲ್ಲಪ್ಪ, ಯಾರಿಗೂ ಹೇಳಿಲ್ಲ. ಬಿಡೋಣ ದಯವಿಟ್ಟು, ಪ್ಲೀಸ್ ಬಿಡೋ. ನಾನು ಯಾರಿಗೂ ಹೇಳಿಲ್ಲ, ನಮ್ಮ ಮನೆಯವ್ರಿಗೆ ಕೂಡ ನಾನು ಹೇಳಿಲ್ಲ. ದಯವಿಟ್ಟು ನನ್ನ ನಂಬಿ, ಪ್ಲೀಸ್. ತೋಗ್ತೀಯೋ ಸೀತಾ? ಸೀತಾ ಬೇಡ ಕಣ್ರು, ಬಿಡೋಣ ಸೀತಾ. ಸೀತಾ, ಇವನು ಹೇಳ್ತಾ ಇಲ್ಲ, ನೀನಾದ್ರೂ ಹೇಳು. ಯಾರಿಗೆ ಹೇಳಿದೀಯ? ಯಾರಿಗೂ ಹೇಳಲಿಲ್ಲ. ನಿಜವಾಗ್ಲೂ ಯಾರಿಗೂ ಹೇಳಿಲ್ಲ ಅಂತೀಯ? ಬಿಟ್ರೆ ಹೇಳ್ಬಿಡ್ತಾರಲ್ವಾ. ಬಿಟ್ಬಿಡಿ.
ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಇಂತಹ ಕೆಟ್ಟವ್ರು ಬರ್ತಾರೆ. ಸಾಧ್ಯ ಆದ್ರೆ ಅವ್ರನ್ನ ಬದಲಾಯಿಸ್ಬೇಕು. ಅರ್ಜುನ್, ನೀನು ಈ ವಿಡಿಯೋ ಯಾರಿಗೆ ಕೊಟ್ಟರು ಮತ್ತೆ ನಾಯಕ್ ಹತ್ರನೇ ಹೋಗುತ್ತೆ. ನಾಯಕ್ ನೆಟ್ವರ್ಕ್ ಬಗ್ಗೆ ನಿನ್ ಗೊತ್ತಿಲ್ಲ. ಹೌದಾ? ನನಗೆ ಗೊತ್ತಿಲ್ಲ, ಹೇಳು. ಸಾಯಿಸ್ತವ್ರ ಮಗಳನ್ನ ಫ್ಯಾಮಿಲಿನ ಕೊಡ್ತೀನಿ ಅಂದಿದ್ದಕ್ಕೆ ಬಂದೆ. ಏನೇನು ಕೇಳ್ದ, ಆದರೆ ನಾನು ಏನು ಹೇಳಲಿಲ್ಲ. ಪ್ರಾಣ ಬೇಕಾದರೂ ಕೊಡ್ತೀನಿ, ಆದರೆ ನಿನ್ನ ಬಗ್ಗೆ ಏನು. ಅಣ್ಣ, ನನ್ನ ನೋಡಿದ ತಕ್ಷಣ ಏನು ಹೇಳಿಲ್ಲ ಅಂತಿದ್ದಾನೆ ಅಂದರೆ ಖಂಡಿತ ಎಲ್ಲ ಹೇಳಿರ್ತಾನೆ. 1,500 crore, 17 years ನಮ್ಮ ಜೊತೆಗಿದ್ದಾನೆ ಅಂತ ಬಿಟ್ಬಿಡಕ್ಕಾಗತ್ತಾ? ನೀನು ಬಿಡಲ್ಲ. ನಮ್ಮ ಬಗ್ಗೆ ಬಲವಾದ ಸಾಕ್ಷಿಗಳು ಅವನ ಹತ್ರ ಇದ್ದಾವೆ. ಅದನ್ನು ಹೊರಗಿಡೋಕೆ ಮುಂಚೆ ಅವನಿಗೆ ಬೆಲೆ ಬಾಳುವಂಥದ್ದು ನಮ್ಮ ಹತ್ರ ಇರಬೇಕು. ಸ್ವಲ್ಪ ಮಾತಾಡಬೇಕು ಹೇಳಿದ್ದೆ, ನೆನಪಿದೆಯಾ? ನಾನು ಈಗಲೇ ಹೇಳಿದ್ರೆ ಕೇಳ್ತೀನಿ, ಆಮೇಲೆ ಹೇಳಿದ್ರೆ ಕೇಳಲ್ಲ ಅಂತ ಹೇಳಿದ್ದೆ, ನೆನಪಿದೆಯಾ? ಅಪ್ಪ ಪ್ಲೀಸ್ ಅಪ್ಪ, 2 minutes. ಓಕೆ ಅಪ್ಪ. ಅದು ನಾನು, ನನಗೆ ಈಗ 20 seconds ಆಗೋಯ್ತು. ಮುರಳಿ, ಓಕೆ ಕಂಟಿನ್ಯೂ ಕಂಟಿನ್ಯೂ. ಅಪ್ಪ ಆಕ್ಚುಲಿ ಲೈಫಲ್ಲಿ ತುಂಬಾ ವಿಷಯಗಳು ನಮ್ಮ ಕೈಯಲ್ಲಿರಲ್ಲ. ಇಲ್ಲದೇ ಇರೋದೇ ಒಳ್ಳೇದು. ಒಂದ್ ವೇಳೆ ಇದ್ದಿದ್ರು ಕೂಡ ನಾನು ಇಂಥ ಒಳ್ಳೆ ಫ್ಯಾಮಿಲಿನ ಚೂಸ್ ಮಾಡಕ್ ಆಗ್ತಿರ್ಲಿಲ್ವೇನೋ. ಏನೇ ಇದು, ಹೇ ಭಯಪಡದೆ ಹೇಳು, ಕಮ್ ಆನ್. ಓಕೆ ಓಕೆ ಅಪ್ಪ, ನಾನು ಅಂಜಲಿನ ಇಷ್ಟಪಟ್ಟಿದ್ದೀನಿ. ಇಷ್ಟಪಟ್ಟಿದ್ದಕ್ಕೆ ಡ್ರಾಪ್ ಮಾಡಿದೆ, ಡ್ರಾಪ್ ಮಾಡಿದಾಗ ಪ್ರಪೋಸ್ ಮಾಡಿದೆ. ಈ ವಿಷಯ ನಿಮ್ಮ ಹತ್ರ ಮುಚ್ಚಿಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಅಪ್ಪ ಇವಾಗ ನಾನು ಹೇಳ್ತಿದ್ದೀನಿ, ನೀವು ಕೇಳಿ. ನಾನು ಅಂಜಲಿಗೆ ಪ್ರಪೋಸ್ ಮಾಡಿದೆ, ಅವಳು ಓಕೆ ಅಂತ ಹೇಳಿದ್ದಾಳೆ. ನೀವು ಓಕೆ ಅಂದ್ರೆ ನಾವಿಬ್ಬರು ಮದುವೆ ಮಾಡ್ಕೋತೀವಿ. ಅರ್ಜುನ್ ಏನಾಯ್ತು? ಅಯ್ಯೋ ಓಕೆ, ಸಿಕ್ಕಾಕೋತಾರೆ ಸಿಕ್ಕಾಕೋತಾರೆ. ಈಗ ಏನಾಯ್ತು? ನಾವಿರೋ ಜಾಗ ಯಾರಿಗೂ ಗೊತ್ತಿರ್ಲಿಲ್ಲ. ನಾಯಕ್ ಅಲ್ಲಿಗೆ ಬಂದಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಅಕ್ಕಭಾವ ಇರೋ ಜಾಗ ಕೂಡ ಹೋಗ್ತಾನೆ. ಹಲೋ ಭಾವ, ಸೊ ಕಿಡ್ನಾಪ್ ಮಾಡು ಅಂತ ಹೇಳಿದೀವನೆ. ಹೆಸರು ಬೈರಾಗಿ, ಬ್ರಾತಲ್ ಮಾಫಿಯಾ, ಸಸ್ಪೆಕ್ಟ್ ಇಸ್ ಡೆಡ್. ಏನ್ ಲೆಗ್ಗುರು ನಿಂದು? ಯಾರು ನೋಡ್ಕೋ ಹೋಗ್ತೀವೋ ಅವನು ಸತ್ ಹೋಗ್ತಾನೆ. ಸೆಲ್ವಮಿಂದ ಶುರು ಮಾಡಿದೆ, ಇನ್ನು ಎಷ್ಟು ಜನ ಸಾಯಿಸ್ತೀಯ ಗುರು? ಸರ್ ಹೌದು, ಫೋನ್ ಮಾಡ್ದ ಡೀಟೇಲ್ಸ್ ಕೇಳ್ದಲ್ಲ, ಏನ್ ಮಾಡಿದೆ? ಈಗ ಅವನ್ನ ಸಾಯಿಸ್ಬಿಟ್ಟೆ ಹೇಗೆ? ಸರ್
ಹೆಸರು ಅರ್ಜುನ್, ಲೋಕಲಿ ಸರ್, ಶ್ರೀನಗರ್ ಕಾಲೋನಿ. ಅರ್ಜುನ್ 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 ಹೆಸರೆಲ್ಲೋ ಕೇಳ್ತಂಗಿದೆಯಲ್ಲ. ಇವನು ಲಾಸ್ಟ್ ಕಾಲ್ ಮಾಡಿರೋ ಶೇಖರ್ ಕೋಮಾದಲ್ಲಿದ್ದಾನೆ. ಇವನನ್ನ ಚೇಸ್ ಮಾಡಿದ ಬೈರಾಗಿ ಸತ್ತೋಗಿದ್ದಾನೆ. ಯಾರೇ ಅರ್ಜುನ್ ಬಾಂಬ್ ಬ್ಲಾಸ್ಟ್ಗಳನ್ನ ಮಾಡಿಸಿದ್ದು ಇವನೇ ತರುಣ್. ಸಾಕ್ಷಿ ಇಲ್ಲದೆ ಅವನೇ ಮಾಡಿದಾನೆ ಅಂತ ಹೇಗೆ ಹೇಳ್ತೀರಿ? ಸಾಕ್ಷಿ ಇಲ್ಲಿ ಏನಿದೆಯಾ, ಹುಟ್ಟಿಸ್ಕೋಬಹುದು. ನನಗೆ ಇವನ್ ಫೋಟೋ ಬೇಕು, ತರ್ಸು. ಬ್ಲಾಸ್ಟ್ ಮಾಡಿಸಿದ್ದು ಇವನೇ ಅಂತ ಹೇಳಿ ಪ್ರಮೋಷನ್ ತಗೊಳ್ಳೋಣ. ಪ್ರಮೋ, ಇವನ್ ಮ್ಯಾಟರ್ ಕ್ಲೋಸ್. ಬಾಬಾ, ನಿಮ್ಗೇನ್ ಆಗಿಲ್ಲ ತಾನೆ? ಏನೂ ಆಗಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ. ಏ ಜೋಗಿ, ವಿಡಿಯೋ ಎಲ್ಲಿ? ನಿನ್ ವಿಡಿಯೋ ನಿನ್ ಕೊಡ್ತೀನಿ, ಅವ್ರನ್ನೇನು ಮಾಡ್ಬೇಡ ಪ್ಲೀಸ್. ಹುಚ್ಚಿನ ತರ ಕಾಣಿಸ್ತಿದ್ದೀನ. ಏ ಬೇಡ, ಅವ್ರನ್ನೇನು ಮಾಡ್ಬೇಡ, ವಿಡಿಯೋ ಕೊಡ್ತೀನಿ ಪ್ಲೀಸ್. Oh!
ಅರ್ಜುನ್. ಎಲ್ಲೋ ನೋಡಿದನಲ್ಲ ಇವನ್ನ. ಅದೇ ಸರ್, ಅವತ್ತು ಚೆಕ್ ಪೋಸ್ಟ್ ಹತ್ರ ನಿಮ್ಮ ಹತ್ರ ಜಗಳ ಮಾಡಿದ್ನ. ಪೇರೆಂಟ್ಸ್ ಮಿಸ್ಸಿಂಗ್ ಅಂತ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದಿದ್ದ. ಯಾವ ಸ್ಟೇಷನ್ನು ಅದು? ಎಸ್ ಆರ್ ನಗರ್ ಸ್ಟೇಷನ್ ಸರ್. ಸ್ಟೇಷನ್ ಫೋನ್ ಮಾಡಿ ವಿಚಾರಿಸು, ನೋಡ್ಕೊಂಡು ಬರೋಣ. ಏನೋ ಸಿಕ್ಕಿದ್ರ? ಇಲ್ಲ ಅಣ್ಣ. ಅರ್ಥ ಆಗ್ತಿರೋದಕ್ಕೆ ಹೋಗುವಂತಿರೋದು ಅಕ್ಕ. ಅವತ್ತು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಕ್ಕದಲ್ಲಿದ್ದು ಅಪ್ಪ ಅಮ್ಮನ ಕಳ್ಸ್ಕೊಟ್ಟೆ, ಅವ್ರನ್ನ ಕಳ್ಕೊಂಡ್ಬಿಟ್ಟೆ. ಇವತ್ತು ನಿಮ್ಮನ್ನು ಕಳಿಸ್ಲಿಲ್ಲ ಅಂತಂದ್ರೆ ನಿಮ್ಮನ್ನು ಕೂಡ ಕಳ್ಕೊತೀನಿ ಅಂತ ಗೊತ್ತಿರೋದಕ್ಕೆ ಹೋಗಿ ಅಂತಿರೋದು ಅಕ್ಕ. ಯಾರು ಏನು ಕಳ್ಕೋಬಾರ್ದು ಅಂತಾನೆ ನೀನು ನಮ್ಮ ಜೊತೆ ಬಂದ್ಬಿಡು ಅಂತಿರೋದು, ಅದೇನಕ್ಕೆ ನಿನಗೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಕ್ಕ. ಎಲ್ಲಿಗೋ ಹೋಗಿ ಬದುಕಬೇಕಾಗಿರೋ ಬದುಕು ನಮ್ದಲ್ಲ ಅಕ್ಕ.
25 ವರ್ಷಗಳಿಂದ ಅಪ್ಪ ಅಮ್ಮ ಕೊಟ್ಟಿರೋ ಜೀವನ ನೆನಪುಗಳೆಲ್ಲ ಇಲ್ಲೇ ಇದ್ದಾವೆ. ಅವರನ್ನು ದೂರ ಮಾಡಿದವನೆ ಇದನ್ನು ನಾಶ ಮಾಡಬೇಕು ಅಂತ ನೋಡ್ತಿದ್ದಾನೆ. ಅವಾಗ ನಾನು ಏನು ಮಾಡೋಕ್ಕಾಗಲಿಲ್ಲ. ಇವಾಗ ಅವನ ಆಟ ನಡೆಯಲ್ಲ. ಧನು, ನಾನು ಬರ್ತೀನಿ. ನಾವು ನಿನಗಾಗಿ ವೇಟ್ ಮಾಡ್ತಿರ್ತೀವಿ. ಬೇಗ ಬಂದು ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗು. ಬಾ. ಅರ್ಜುನ್, ನಮ್ಮ ಲೈಫ್ ತುಂಬಾ ಬದಲಾಗ್ತಿದೆ. ಏನೇನೋ ನಡೀತಿದೆ. ನಿಂಗೆ ಗೊತ್ತೋ ಗೊತ್ತಿಲ್ವೋ ನಾನು ಹೇಳ್ತಿದ್ದೀನಿ, ನಡೀತಿರೋದ್ರಲ್ಲಿ ನಿಂದು ಯಾವುದು ತಪ್ಪಿಲ್ಲ. ನೀನು ತಪ್ಪು ಮಾಡಿಲ್ಲ. ನೀನಿರೋವರೆಗೂ ನನಗೆ ಯಾವುದೇ ರೀತಿ ಭಯ ಇಲ್ಲ. ಹುಷಾರು. ತನ್ನೊಳಗೆ ಮಲಗಿರುವ ಸೋಲು ಗೆಲುವು ಸವಿ ನೋಡಿದ ಮನಸ್ಸನ್ನು ಬಡಿದೆಬ್ಬಿಸಿ ಸಾಗುನಿ ನಡೆಯೆನ್ನುತ್ತ ಪರಲೋಕದ ನರರೂಪನ ಮಿತಿ ಮೀರಿದ ದುರುಳಾತ್ಮರ ಕಾರ್ಯಕ್ಕೆ ಜನಶೋಕವು ಶರಣವು ಈ ಯುದ್ಧವು ಶರಣವು ಈ ಯುದ್ಧವು. ಅಪ್ಪ ಅಮ್ಮನ್ನ ಮುಳುಗಿಸಿ ಮುಳುಗಿಸಿ ಉಸಿರು ಕಟ್ಟಿ ಸಾಯಿಸ್ದೆ ನೋಡ್ಬೇಕಿತ್ತು. ನೀನು ಬಿಟ್ಬಿಡುವಂತ ಹತ್ಕೊಂಡು ಬೇಡ್ಕೋತಿದ್ದ ಕಣೋ ನಿಮ್ಮಪ್ಪ, ಅದನ್ನಾದ್ರೂ ನೋಡ್ಬೇಕಿತ್ತು. ನಿಮ್ಮಮ್ಮನ್ನ ಮುಳುಗಿಸ್ಬೇಕಾದ್ರೆ ಕೈಲಾಗ್ದಿರೋಂತ ನೋಡ್ತಿದ್ದ ಕಣೋ ನಿಮ್ಮಪ್ಪ. ಎವಿಡೆನ್ಸ್ ಎಲ್ಲಿದೆ ಹೇಳು. ಆದ್ರೆ ಈಗ ನಾನು ಒಬ್ಬನೇ ಬಂದಿದ್ದೀನಿ, ಸಾವನ್ನ ನೋಡಿದ್ದೀನಿ. ನನ್ನ ಹತ್ರ ಕಳ್ಕೊಳಕ್ ಏನೂ ಇಲ್ಲ. ಕಳ್ಕೊಳ್ಳೋದಕ್ಕೆ ಏನೂ ಇಲ್ವಾ? ಎಸ್ 5 ಬೆಂಗಳೂರು ಮಂಗಳೂರು ಎಕ್ಸ್ಪ್ರೆಸ್,
ಕರೆಕ್ಟೇನಾ? ಇನ್ ಹತ್ತು ನಿಮಿಷದಲ್ಲಿ ನಿನ್ ಇಡೀ ಫ್ಯಾಮಿಲಿ ನನ್ನ ಕೈಲಿರುತ್ತೆ. ಅವ್ರನ್ನ ನಿಮ್ಮಪ್ಪ ಅಮ್ಮನಿಗಿಂತ ತುಂಬಾ ಕ್ರೂರವಾಗಿ ಸಾಯಿಸ್ತೀನಿ. ಅವಾಗ ಹೇಳಿ ಈ ಮಾತನ್ನ ಕಳ್ಕೊಳಕ್ ಏನು ಇಲ್ವಂತೆ. ಎವಿಡೆನ್ಸ್ ಇದೆ ಹೇಳು. ಹೇಳ್ತೀನಿ. ರೌಡಿಗಳಿಂದ ಹಿಡಿದು ರಾಜಕೀಯ ನಾಯಕರ ತನಕ ಎಲ್ರು ನಾಯಕ ಹಿಂದೆನೇ ಇದ್ದಾರೆ. ಮೊನ್ನೆ ನೋಡಿದ್ಯಲ್ಲ, ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ ಯಾರು ಅಂತ ಪಕ್ಕಕ್ಕಿಟ್ರೆ ಎಲ್ಲ ಮಾಡಿದ್ದು ನಾಯಕ್ಕೆ. ಟ್ರೈನಲ್ಲಿ ಎಲ್ಲೋ ಅವ್ರ ಫ್ಯಾಮಿಲಿ ಇಲ್ಲನಾ? ಇಡೀ ಟ್ರೈನ್ ಹುಡ್ಕೋತೀನಿ. ಫ್ಯಾಮಿಲಿನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಟ್ರೈನಲ್ಲೂ ಎಲ್ಲೂ ಇಲ್ಲ, ದಾರಿಲೂ ಇಳಿದಿಲ್ಲ, ಎಲ್ಲಿ ಬಚ್ಚಿಡ್ತೀಯಾ ಹೇಳು 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 ಹೇಳು. ಇನ್ನು 5 ನಿಮಿಷದಲ್ಲಿ ಮೈಸೂರು ರೀಚ್ ಆಗುತ್ತೆ, ರೀಚ್ ಆದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ದೆ. ಅಲ್ಲಿ ಟ್ರೈನ್ ನಿಲ್ಲಿಸ್ತಿದ್ದ ಹಾಗೆ ಒಳಗಡೆಯಿಂದಾನೆ S4 ಇಂದ S12ಗೆ ಶಿಫ್ಟ್ ಆಗಿ. ಹೇಳು, ಏನ್ ಹೆದರ್ಕೋಬೇಡಿ, 1 ಗಂಟೆ ಒಳಗೆ ಗೋವಾ ಎಕ್ಸ್ಪ್ರೆಸ್ ಬಂದು ನಿಮ್ ಕಂಪಾರ್ಟ್ಮೆಂಟ್ಗೆ ಜಾಯಿನ್ ಆಗುತ್ತೆ. ಅದನ್ನ ಸ್ಲೀಪ್ ಕೋಚ್ ಅಂತಾರೆ. ಯಾಕಂದ್ರೆ ನೆಟ್ವರ್ಕ್ ಅಂತೆ. ಏನ್ ಕಿತ್ಕೊಂಡೆ, 25 ಗಂಟೆಯಿಂದ 25 ವರ್ಷದ ಹುಡುಗ ನಿಮ್ಮನ್ನ ಹುಚ್ಚನ ಈ ತರ ಓಡಾಡಿಸ್ತಿದ್ದಾನೆ. ಏನೋ ಕಿತ್ಕೊಂಡೆ, ನಿನ್ ಕಡೆಯವ್ರನ್ನ ನಿನ್ ಕೈಯಿಂದನೇ ಸಾಯಿಸ್ತೆ. ನಾಯಕ ನಾಲಾಯಕ, ಹಾಗೆ ನೋಡಿದ್ರೆ ಪ್ರತಿಯೊಬ್ಬ ಹುಡುಗಂಗೂ ನಿನಗಿಂತ ದೊಡ್ಡ ನೆಟ್ವರ್ಕ್ ಇರುತ್ತೆ. ನಾವು ಉಪಯೋಗಿಸಲ್ಲ ಅಷ್ಟೇ, ನಾವು ಭಯ ಪಡೋವರೆಗೂ ಮಾತ್ರ ನಿನ್ ಧೈರ್ಯ, ನಾವು ತಿರುಗಿ ಬೀಳೋವರೆಗೂ ಅಷ್ಟೇ ನೀನ್ ನಾಯಕ. ಏನೋ ನೋಡ್ತಿದ್ಯೋ, ಏನ್ ನೋಡ್ತಿದ್ಯೋ? ನಿಮ್ಮಪ್ಪ ಅಮ್ಮನ ಸಾಯಿಸ್ದಿ ಅಂತ ಗೊತ್ತಿದ್ರು, ನಿಮ್ಮವ್ರನ್ನ ಪ್ರಾಣಕ್ಕೋಸ್ಕರ ಓಡಿಸ್ತಿದ್ದೀನಿ ಅಂತ ಗೊತ್ತಿದ್ರು, ರೆಪ್ಪೆ ಮುಚ್ಚದೆ ನನ್ನ ಮುಂದೆನೆ ನಿಂತಿದೀಯ ಅಂದ್ರೆ ಏನೇ ನಾಟ? ಇನ್ನು ತುಂಬಾ ಇದೆ, ಹಿಡಿಯೋದೇ ಆಟ ಅನ್ಕೊಂಡಿದ್ಯಲ್ಲ, ನಿನ್ನ ಕಾಪಾಡ್ಕೊಳ್ಳದೆ ಮರ್ತೋಗಿದ್ಯಾ? ಓಡ್ತಿರೋ ಪ್ರತಿ ಮನುಷ್ಯನೂ ಓಡೋಗ್ತಿದ್ದಾನೆ ಅಂತ ಅಲ್ಲ, ಪಕ್ಕದಲ್ಲಿರೋ ಪ್ರತಿಯೊಬ್ಬನೂ ನಮ್ಮೋರಲ್ಲ. ಈಗ ನಿನಗಿರೋದು 2 ಆಪ್ಷನ್. 1, ನಾಯಕ್ ಜೊತೆ ನೀನ್ ಸತ್ತು ಹೋಗೋದು, ಇಲ್ಲ ನಾಯಕನ ಸಾಯಿಸಿ ನೀನೇ ನಾಯಕ ಆಗೋದು. ಅದಾಗ್ಲಿಲ್ಲ ಅಂದ್ರೆ ಆ ದೇವ್ರು ಕೂಡ ಕಾಪಾಡಲ್ಲ, ಯಾಕೆ ಅಂದ್ರೆ ಈ ಆಫರ್ ಕೊಟ್ಟಿದ್ದು ನಾನಲ್ಲ. ನೀನ್ ಜೋಗಿನ್ ಸಾಯಿಸ್ದಾಗ್ಲೇ ಅರ್ಥ ಆಗೋಯ್ತು, ನಾಯಕ ಆಗ್ಬೇಕು ಅಂದ್ರೆ ನಾಯಕ್ ತರಾನೇ ಇರ್ಬೇಕು, 1,000 ಕೋಟಿ ಅಂದ್ರೆ ನೀನು ಬಿಡಲ್ಲ. ಏನೋ ಕೊಡ್ತೀನಿ ಅಂದೆ, 1 ನಿಮಿಷ. ವರ್ಷದಿಂದ ಕಷ್ಟಪಟ್ಟಿರೋ ಸಾಮ್ರಾಜ್ಯ ಕಣ, ನನ್ನಿಂದಲೇ ಮುರಿ ಮಾಡ್ತೀಯ? 1,500 ಕೋಟಿ ಅಂದ್ರೆ ಎಷ್ಟು ಅಂತ ಗೊತ್ತಾ ನಿನಗೆ? ಓ ಹಲೋ, ಅವ್ನ ಆಮೇಲೆ ಸಾಯಿಸ್ಕೋಬಹುದು, ಮೊದಲು ನನ್ನ ವಿಷಯ ಏನು ಅಂತ ನೋಡು. ನೀನಿ ಕೊಡ್ತೀನಿ ಅಂತ ಹೇಳಿದ್ದು 2, ದುಡ್ಡು ಮತ್ತೆ ಚೀಫ್ ಪೋಸ್ಟ್. ಈ ನೋಟ್ ತಗೊಂಡು ಶಿವಾಜಿನಗರದ ನಮ್ಮೋನಿಗೆ ಕೊಡು, ಜೀವನದಲ್ಲಿ ನೀನ್ ನೋಡಿದಿರಷ್ಟು ದುಡ್ಡಿಂದಾಗುತ್ತೆ. ಲಾಸ್ಟ್ ಕೇಸ್ ಅಲ್ಲಿ ನನ್ನ ಬಿಟ್ಬಿಡು, ಇವನ್ನ ಒಳಗಡೆ ಹಾಕು, ಪೋಸ್ಟ್ ತಾನಾಗೆ ಬರುತ್ತೆ. ಹಾಕ್ತೀನಿ ಹಾಕ್ತೀನಿ.
ಹೌದು, ನೀನು ಏನೋ ಕೊಡ್ತೀನಿ ಅಂದೆ. ಸಾಕ್ಷಿ, ಏನ ಜೋಗಿ ವಿಡಿಯೋನ? ಏನ್ ಕೆಲ್ಸಕ್ಕೆ ಬರ್ತದೆ? ಹೌದು ನಾಯಕ್, ನಾನೇನ್ ಹೇಳ್ತಿದ್ದೆ. ಹೇ, ಫೋನ್ ಕೊಡ, ಬೇಗ ಕೊಡ. ನೀನ್ ಆಚೆ ಇರೋ, ನೀನ್ ಆಚೆ ಇರೋ, ನಾನು ಬರ್ತೀನಿ. ಏನದು, ಏನಿದು? ಜೋಗಿ ಹೇಳಿದ್ನೆಲ್ಲ ಕೇಳಿದ್ಮೇಲೆ ನಂಗೊಂದು ವಿಷಯ ಅರ್ಥ ಆಯ್ತು. ಅವತ್ತು ಏನ್ ನಡೀತೋ ಅದರಲ್ಲಿ ಸ್ವಲ್ಪ ಮಾತ್ರ ನನ್ನ ಕಣ್ಣಿಂದ ನೋಡೋಕಾಯ್ತು. ಸತ್ಯಾನ ಇನ್ನೊಂದು ಕಣ್ಣು ನೋಡ್ತು. ನಾಯಕ್ ನನ್ನ ಹುಡುಕ್ಬೇಕಾದ್ರೆ ನಾನು ಅವನ ಹಿಂದೆ ಇರೋರನ್ನ ಹುಡುಕ್ತಿದ್ದೆ. ಸಿಕ್ಕಾಕೊಂಡ. ಅದರಲ್ಲಿರೋ ಸಾಕ್ಷಿನ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನಿನಗೆ ಬೇಕಾಗಿರೋ ಪೋಸ್ಟ್ ನಿಂದೆ, ಇಲ್ಲ ನಿನಗೆ ದುಡ್ಡೇ ಬೇಕು ಅಂದರೆ ಅದರಲ್ಲಿರೋರನ್ನೆಲ್ಲ ಸರಿಯಾಗಿ ಯೂಸ್ ಮಾಡ್ಕೊ. ಇವನು ನೀನು ನೋಡದೇ ಇರೋಷ್ಟು ದುಡ್ಡು ಕೊಡ್ತೀನಿ ಅನ್ನಲ್ಲ, ಅವರು ಇವನು ನೋಡದೇ ಇರೋಷ್ಟು ದುಡ್ಡು ಕೊಡ್ತಾರೆ. ಈ ವಿಡಿಯೋ ನಿನ್ನ ಹತ್ರ ಮಾತ್ರ ಇದೆಯಾ ಅಥವಾ ಬೇರೆಯವ್ರ ಹತ್ರ ಇದೆಯಾ? ಎಲ್ಲರ ಹತ್ರನೂ ಇದೆ. ಇದು ನನ್ನೊಬ್ಬನ ಹತ್ರ ಇರಬೇಕು. ಈ ಕೇಸಲ್ಲಿ ಫುಲ್ ಕ್ರೆಡಿಟ್ ನನಗೆ ಸಿಗ್ಬೇಕು. ಏಯ್, ಅಲ್ಲಾಡ್ಬೇಡ. ನಿಂಗೇನು ಬೇಕು ಹೇಳು. ಮೊದಲು ನನ್ನ ಫ್ಯಾಮಿಲಿಗೆ ಈ ಕೇಸ್ ಜೊತೆ ಇರೋ ಎಲ್ಲ ಸಂಬಂಧ ಅಳಿಸೋಗ್ಬೇಕು. ನಮ್ಮ ಜೀವನ ಮತ್ತೆ ನಮಗೆ ವಾಪಸ್ ಸಿಗಬೇಕು. ಆಮೇಲೆ ಆಮೇಲೆ ಇನ್ನೇನು ಬೇಕು? ಮಾಡಿದೀನ ಅವನ ಜೊತೆ. ಏನ್ ಪ್ಲಾನ್ ಮಾಡಿದ್ಯಾ? ಒಂದೊಂದ್ ಸರಿ ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ಒಂದಿಷ್ಟು ಕೆಟ್ಟ ಕೆಲಸ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನನ್ನಂಥವ್ರು ಇರ್ಬೇಕು. ಅವನೇಗ ಕಡೆ ಹೋದ? ನಾಳೆ ಪ್ರಪಂಚಕ್ಕೆ ನೀನಿದ್ದೇನು ಸುಳಿವು ಕೂಡ ಇರಬಾರ್ದು. ನಿನ್ ಕೊನೆ ಉಸಿರು ಈ ಕಾಳಿಲ್ ಕೂಡ ಉಳ್ಕೋಬಾರ್ದು. ಇರೋಕ್ಕೂ ಬಿಡಲ್ಲ. ಅಪ್ಪ ಅಮ್ಮನ ವಿಷಯದಲ್ಲಿ ಎಲ್ಲ ಸರಿಯಾಗಿ ಮಾಡ್ದೆ ಕಣೋ, ಆದ್ರೆ ನೀರ್ ಬಗ್ಗೆ ಮರ್ತೋದೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ? Thank you.
ಕಾಣಿಸದೆ ಬಂಧ ತಂದ ಬೆಸುಗೆ